ಆದ್ಮೇರೆ ಎಲ್ರೂ ಕೂಡ ಜನಶಕ್ತಿ ಮೀಡಿಯಾ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮುಖ್ಯವಾಗಿ ಜನಶಕ್ತಿ ಮೀಡಿಯಾ ಪ್ರತಿ ವಾರ ವಾರದ ಕವಿತೆ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಬರ್ತಾ ಇದೆ ಈ ವಾರದ ಕವಿತೆಯ ಐವತ್ತನೇ ಸಂಚಿಕೆ ಇದಾಗಿದೆ ಈ ಐವತ್ತನೇ ಸಂಚಿಕೆಯನ್ನ ವಿಶೇಷವಾಗಿ ಒಂದು ವಿಭಿನ್ನ ಕಾರ್ಯಕ್ರಮದ ಮೂಲಕ ಆಚರಿಸ್ಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಇವತ್ತಿನ ಈ ಒಟ್ಟು ಕಾರ್ಯಕ್ರಮ ಹೀಗಿರ್ತದೆ ಒಂದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೊರನಾಡು ಕನ್ನಡಿಗರ ಸಾಂಸ್ಕೃತಿಕ ಅಸ್ಮಿತೆಯ ಕುರಿತು ಎ ಕೆ ರಾಮಾನುಜಂ ಅವ್ರು ಬರೆದಿರ್ತಕ್ಕಂತ ಆ ಹಕ್ಕಿ ಬೇಕಾದರೆ ಅನ್ನುವ ಈ ಕವಿತೆ ಏನಿದೆ ಈ ಕವಿತೆಯನ್ನ ವಾಚನ ಮಾಡೋದು ಮತ್ತು ಆ ಕವಿತೆಯ ಕುರಿತು ಆ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ವಿಶ್ಲೇಷಣೆ ಮಾಡ್ತಾರೆ ಜೊತೆಗೆ ಸಮಕಾಲೀನ ಕಾವ್ಯದ ಕುರಿತು ಅವರು ಮಾತಾಡ್ತಾರೆ ನಿಮ್ಮೆಲ್ಲರ ಪರವಾಗಿ ಆ ಪುರುಷೋತ್ತಮ್ ಬಿಳಿಮಲೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಈ ಕವಿತೆಯನ್ನ ವಾಚನ ಮಾಡೋದಿಕ್ಕೆ ಬಂದಿರತಕ್ಕಂತ ಡಾಕ್ಟರ್ ಭಾರತೀ ದೇವಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾನು ನವೀನ್ ಕುಮಾರ್ ಈ ವಾರದ ಕವಿತೆಯ ಇಡೀ ತಂಡದ ಪರವಾಗಿ ಮೊದಲಿಗೆ ಈ ವಾರದ ಕವಿತೆ ಅನ್ನುವ ಈ ಪರಿಕಲ್ಪನೆ ಹುಟ್ಟಿಕೊಂಡಂತ ಹಿನ್ನೆಲೆ ಮತ್ತು ಅದು ಬೆಳೆದು ಬಂದಂತ ಆ ದಾರಿಯ ಕುರಿತು ಒಂದು ಸಣ್ಣ ಮೆಲುಕು ಹಾಕುವ ಪ್ರಯತ್ನವನ್ನ ಮಾಡ್ತೇನೆ ಆನಂತರ ನೇರವಾಗಿ ನಾವು ಆ ಕವಿತೆಯ ವಾಚನ ಮತ್ತು ಅದರ ವಿಶ್ಲೇಷಣೆ ಕುರಿತು ಪುರುಷೋತ್ತಮ ಬಿಳಿಮಲೆ ಸರ್ ಅವರ ಮಾತುಗಳನ್ನ ಕೇಳಿಸ್ಕೊಳ ಮೊದಲಿಗೆ ಇಡೀ ಈ ವಾರದ ಕವಿತೆಯನ್ನ ನಾವು ಡಾಕ್ಟರ್ ವಿಠಲ್ ಅವರ ನೆನಪಿನಲ್ಲಿ ನಡೆಸ್ತಾ ಇದ್ದೇವೆ ಈ ವಾರದ ಕವಿತೆ ಅನ್ನುವ ಆ ಪರಿಕಲ್ಪನೆಯನ್ನ ಕೊಟ್ಟಿದ್ದು ಮತ್ತದನ್ನ ಪ್ರಾರಂಭ ಮಾಡಿದ್ದು ಡಾಕ್ಟರ್ ವಿಠಲ್ ಅವರು ವಿಠಲ್ ಭಂಡಾರಿ ಅವರಿಗೆ ಮುಖ್ಯವಾಗಿ ಈ ಅವರು ಆಲೋಚಿಸುವ ವಿಚಾರಗಳ ಕುರಿತು ಮತ್ತು ಕಾವ್ಯದ ಕುರಿತು ಕಾವ್ಯ ಸಮಕಾಲೀನ ಸಂದರ್ಭದಲ್ಲಿ ಹೇಗೆ ಪ್ರಸ್ತುತ ಆಗ್ತಾ ಇದೆ ಮತ್ತೆ ಅದು ಈ ಕಾವ್ಯ ಇಡೀ ಸಮಾಜದ ಪ್ರತಿಧ್ವನಿ ಆಗಿರುವಾಗ್ಲೇನೆ ಇವತ್ತಿನ ಈ ಕಾಲಘಟ್ಟಕ್ಕೆ ಹೇಗೆ ಅದು ಪ್ರಸ್ತುತ ಆಗುತ್ತೆ ಅನ್ನೋ ವಿಚಾರವನ್ನ ವಿಭಿನ್ನ ಶೈಲಿಯಲ್ಲಿ ಹೊಸತಲ ಮಾರಿಗೆ ವಿವಿಧ ರೀತಿಯ ಪರಿಕರಗಳನ್ನ ಬಳಸಿ ಅದು ಸೋಷಿಯಲ್ ಮೀಡಿಯಾವನ್ನ ಬಳಸಿ ಸಾಮಾಜಿಕ ಜಾಲತಾಣವನ್ನ ಬಳಸಿ ಆಡಿಯೋದ ರೂಪದಲ್ಲಿ ವಿಡಿಯೋದ ರೂಪದಲ್ಲಿ ಅದನ್ನು ವಿಶ್ಲೇಷಣೆ ಮಾಡುವ ರೂಪದಲ್ಲಿ ಹೊಸ ತಲೆಮಾರಿಗೆ ತಲುಪಿಸ್ಬೇಕು ಅನ್ನುವ ಆಲೋಚನೆ ಅವರ ಹತ್ರ ಯಾವಾಗ್ಲೂ ಕೂಡ ಆ ಇತ್ತು ಈ ಆಲೋಚನೆಗೆ ಒಂದು ಸರಿಯಾದಂತ ವೇದಿಕೆಗಾಗಿ ಅವರು ಹುಡ್ಕಾಟವನ್ನು ನಡೆಸ್ತಾ ಇದ್ರು ಅದೇ ಸಂದರ್ಭದಲ್ಲಿ ಕಳೆದ ಒಂದೂವರೆ ವರ್ಷದ ಹಿಂದೆ ಜನಶಕ್ತಿ ಮೀಡಿಯಾ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡ್ತು ಈ ಪ್ರಾರಂಭ ಮಾಡಿದಾಗ ವಿಠಲ್ ಅವರು ಜನಶಕ್ತಿ ಮೀಡಿಯಾದ ಮೂಲಕ ನಾವು ಈ ವಾರದ ಕವಿತೆಯ ಕಾನ್ಸೆಪ್ಟ್ ಅನ್ನ ಅಥವಾ ಅದರ ಪರಿಕಲ್ಪನೆಯನ್ನ ತಗೊಂಡೋಗ ಸಾಧ್ಯ ಇದೆ ಅಂತೇಳಿ ನಮ್ಮ ಜೊತೆ ಕೂತು ಚರ್ಚೆ ಮಾಡೋದು ಜನಶಕ್ತಿ ಮಾಧ್ಯಮದ ತಂಡ ಜೊತೆ ಆ ಚರ್ಚೆ ಮಾಡಿ ಫೈನಲಿ ನಾವು ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಕವಿತೆಯನ್ನ ಆಯ್ಕೆ ಮಾಡ್ಕೊಳ್ಳೋದು ಆ ಕವಿತೆಯನ್ನ ವಾಚನ ಮಾಡಿಸೋದು ಅದಕ್ಕೊಂದು ದೃಶ್ಯ ರೂಪಕವನ್ನ ಕಟ್ಟಿಕೊಡೋದು ಆ ನಂತರ ಒಬ್ರು ಆ ಕವಿತೆಯನ್ನ ಮತ್ತು ಅವತ್ತಿನ ಯಾವ ಕಾಲಘಟ್ಟದಲ್ಲಿ ಆ ಕವಿತೆ ರೂಪುಗೊಂಡಿದೆ ಮತ್ತು ಇವತ್ತು ಆ ಈಗಿನ ಕಾಲಘಟ್ಟಕ್ಕೆ ಅದು ಹೇಗೆ ಪ್ರಸ್ತುತ ಆಗುತ್ತೆ ಅನ್ನೋ ವಿಚಾರದ ಕುರಿತು ವಿಶ್ಲೇಷಣೆಯನ್ನ ಮಾಡಿಸೋದು ಅನ್ನುವ ಈ ಪರಿಕಲ್ಪನೆಯಲ್ಲಿ ಈ ವಾರದ ಕವಿತೆ ಪ್ರಾರಂಭ ಆಯ್ತು ಮೊದಲೆಗೆ ಮೇ ಇಪ್ಪತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಭಾನುವಾರ ಮೊದಲ ಸಂಚಿಕೆ ಇದು ಪ್ರಾರಂಭ ಆಗುತ್ತೆ ಮೊದಲ ಸಂಚಿಕೆಗೆ ಎತ್ಕೊಂಡಂತ ಕವಿತೆ ಸೂರಂ ಎಕ್ಕೊಂಡುಂಡಿ ಅವರ ರೊಟ್ಟಿ ಮತ್ತು ಕೋವಿ ಮತ್ತೆ ಈ ಕಲ್ಪನೆ ಹೀಗಿರ್ಬೇಕು ಅಂತೇಳಿ ಒಂದು ಆಲೋಚನೆ ಇದ್ದಂತ ವಿಠ್ಠಲ್ ಅವರೇ ಸ್ವತಃ ಮೊದಲ ಈ ಕವಿತೆಯನ್ನ ಅವರೇ ವಿಶ್ಲೇಷಣೆಯನ್ನ ಮಾಡ್ತಾರೆ ಆನಂತರ ಅವರು ಇರುವವರೆಗೆ ಒಟ್ಟು ಇಪ್ಪತ್ತ ಎಂಟು ಸಂಚಿಕೆಗಳು ಮೂಡಿ ಬರ್ತವೆ ಈ ಅವರು ಈ ಇಡೀ ವಾರದ ಕವಿತೆಯಲ್ಲಿ ಕವಿತೆಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಇರಲಿ ಅಥವಾ ವಿಶ್ಲೇಷಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಇರ್ಲಿ ಅಥವಾ ವಾಚನ ಮಾಡುವವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ತುಂಬಾ ಸೂಕ್ಷ್ಮವಾಗಿ ಮತ್ತು ಎಲ್ಲ ರೀತಿಯ ಆ ವಿಚಾರಗಳನ್ನ ಅವರು ಗಮನಿಸ್ತಾ ಇದ್ರು ಮತ್ತೆ ಅದಕ್ಕಾಗಿ ಸಾಕಷ್ಟು ಸಮಯವನ್ನ ಅವರು ಆ ಕೊಡ್ತಾ ಇದ್ರು ಇದು ನಾನು ಅವರ ಹತ್ರ ಜೊತೆಗೆ ನೇರವಾಗಿ ಆ ಅನುಭವಿಸಿದ್ದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ವಾದ ಕವಿತೆಯ ಇಷ್ಟು ಎಪಿಸೋಡ್ ಅನ್ನ ಈಗ ನಾವು ಏನು ಐವತ್ತನೇ ಸಂಚಿಕೆಯ ಅಂತ ಬಂದಿದ್ದೇವೆ ಇದುವರೆಗೂ ನಲವತ್ತೊಂಬತ್ತು ಎಪಿಸೋಡ್ ಎರಡು ಮೂರರನ್ನ ಆರೋಗ್ಯದ ಕಾರಣಕ್ಕೆ ಎರಡು ಮೂರು ಸಂಚಿಕೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಸಂಚಿಕೆಗಳನ್ನ ಈ ತಂಡದ ಭಾಗವಾಗಿ ನಾನೇ ಸ್ವತಃ ಅದನ್ನ ಎಡಿಟ್ ಮಾಡಿರುವ ಕಾರಣಕ್ಕೋಸ್ಕರ ನನಗೆ ಅವರ ಜೊತೆಗೆ ಈ ಇಡೀ ವಾರದ ಕವಿತೆಯ ಜರ್ನಿ ಏನಿದೆ ಈ ಪಯಣ ಅದರಲ್ಲಿ ಸಾಕಷ್ಟು ಅನುಭವಗಳಾಗಿದ್ದಾವೆ ಆದ್ರೆ ನನ್ನ ವೈಯಕ್ತಿಕ ಎರಡ್ ಮೂರು ಅನುಭವಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮ್ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೇನೆ ಅವರು ಎಡಿಟ್ ಮಾಡುವಾಗ ಮುಖ್ಯವಾಗಿ ಮುಂಚೆ ಒಂದು ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಆ ಕವಿತೆಯನ್ನ ಧ್ವನಿಯ ಮೂಲಕ ವಾಚನ ಮಾಡಿ ತರ್ಸ್ಕೊಳ್ತಾ ಇದೆಯೋ ಅದಕ್ಕೆ ಒಂದು ದೃಶ್ಯ ರೂಪಕವನ್ನ ಆ ಕವಿತೆಗೆ ಪೂರಕವಾಗಿರ್ತಕ್ಕಂತ ಚಿತ್ರಗಳನ್ನ ಅದು ರೇಖಾ ಅಥವಾ ಪೇಂಟಿಂಗ್ಸ್ ಗಳಿರಲಿ ಅಥವಾ ಬೇರೆ ಚಿತ್ರಗಳನ್ನ ಹುಡುಕಿ ಅದಕ್ಕೊಂದು ದೃಶ್ಯ ರೂಪಕವನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಆ ಕವಿತೆಯನ್ನ ಸರಿಯಾಗಿ ಗ್ರಹಿಸಕ್ ಸಾಧ್ಯತೆ ಆಗದೆ ಆ ಚಿತ್ರಗಳನ್ನ ತುಂಬಾ ಅಂದ್ರೆ ಒಂದ್ ರೀತಿ ಅಪಾರ್ಥ ಬರುವ ರೀತಿಯಲ್ಲಿ ಕೆಲವು ಚಿತ್ರಗಳನ್ನ ಹಾಕಿದ ಉದಾಹರಣೆಗಳು ಕೂಡ ಇದಾವೆ ಅವಾಗ ವಿಠಲ್ ಅವರು ಅಂದ್ರೆ ಎಪಿಸೋಡ್ ಅಪ್ಲೋಡ್ ಆಗುವ ಮುನ್ನ ಅವ್ರಿಗೆ ಇದನ್ನ ತೋರಿಸ್ಲಾಗ್ತಿತ್ತು ಅವ್ರು ಅದನ್ನ ನೋಡ್ತಾ ಇದ್ರು ಅದ್ರಲ್ಲಿ ತಿದ್ದುಪಡಿಗಳಿದ್ರೆ ಇದ್ರೆ ಅದನ್ನ ಸೂಚಿಸ್ತಾ ಇದ್ರು ಹಾಗಿರುವಾಗ ಅವರು ಒಂದು ಮಾತನ್ನ ನನಗೆ ಹೇಳಿದ್ ಈಗಲೂ ಕೂಡ ತುಂಬಾ ಚೆನ್ನಾಗಿ ನೆನಪಿದೆ ಅದರಿಂದ ನಾನು ಸಾಕಷ್ಟನ್ನು ಕಲ್ತಿದ್ದೇನೆ ಮತ್ತೆ ಒಂದು ಕವಿತೆಯನ್ನ ಹೇಗೆ ನೋಡ್ಬೇಕು ಹೇಗೆ ಗ್ರಹಿಸ್ಬೇಕು ಅನ್ನೋದು ನನಗೆ ಈ ನಲ್ವತ್ತೊಂಬತ್ತು ಎಪಿಸೋಡ್ಗಳಲ್ಲಿ ನಾನು ಒಬ್ಬ ಎಡಿಟರ್ ಆಗಿ ಈ ಒಬ್ಬ ಕವಿತೆಯ ಆಸಕ್ತದ ಆಸಕ್ತನಾಗಿ ಸಾಕಷ್ಟು ವಿಚಾರಗಳನ್ನು ಕಲಿಯೋದಕ್ ಸಾಧ್ಯತೆ ಆಗಿದೆ ಅವ್ರು ಹೇಳ್ತಿದ್ರು ವಿಶ್ಲೇಷಣೆಯ ವಿಡಿಯೋ ಬಂದ ಕೂಡ್ಲೆ ಆ ಇಡೀ ವಿಶ್ಲೇಷಕರು ಯಾವ ನೆಲಗಟ್ಟಿನಲ್ಲಿ ಯಾವ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಮಂಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ಬೇಕು ಮತ್ತೆ ಕವಿತೆಯನ್ನ ಎರಡು ಬಾರಿ ಮೂರು ಬಾರಿ ಓದಿದ್ರೆ ನಮ್ಗೆ ಅವಾಗ ಇಡೀ ಕವಿತೆಯ ಕಣ್ಣೋಟ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅದರ ಆಧಾರದ ಮೇಲೆ ಆ ಕವಿತೆಯ ಮೂಲ ಅಂಶ ಏನಿದೆ ಅಥವಾ ಅದರ ಆ ಮೂಲ ಸೊತ್ತೇನಿದೆ ಅದಕ್ಕೆ ಧಕ್ಕೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅಹ್ ನಾವು ಚಿತ್ರಗಳನ್ನ ಬಳಕೆ ಮಾಡೋಕ್ ಸಾಧ್ಯತೆ ಆಗ್ಬೇಕು ಅಂತೇಳಿ ಸಾಕಷ್ಟು ಸಲಹೆಗಳನ್ನ ಕೊಟ್ರು ಅದು ಹಾಗೇನೆ ಮುಂದುವರಿತಾ ಬಂತು ಆ ನಂತರ ಆ ಅನಿವಾರ್ಯ ಕಾರಣಕ್ಕೆ ಮತ್ತೆ ಕೋವಿಡ್ ನ ಈ ಸಂದರ್ಭದಲ್ಲಿ ಇಪ್ಪತ್ತೆಂಟು ಸಂಚಿಕೆಗಳನ್ನ ತೋರೋರಿಗೆ ವಿಠಲ್ ಅವ್ರು ನಮ್ ಜೊತೆಗಿದ್ರು ಆ ನಂತರ ಅವರು ನಮ್ ಜೊತೆಗೆ ಇಲ್ದೇ ಇರ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ಅವರ ಈ ಕನಸಿನ ಕೂಸಾಗಿರ್ತಕ್ಕಂಥ ವಾರದ ಕವಿತೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಮತ್ತೆ ಈ ವಾರದ ಕವಿತೆಯನ್ನ ಮುಂದುವರ್ಸೋದ್ರ ಮೂಲಕ ನಾವು ಅವರಿಗೆ ನಿಜವಾಗಿರ್ತಕ್ಕಂಥ ಟ್ರಿಬ್ಯೂಟ್ ಅನ್ನ ಶ್ರದ್ಧಾಂಜಲಿಯನ್ನ ಅರ್ಪಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ತಂಡವಾಗಿ ಈ ಕೆಲಸವನ್ನ ಮತ್ತೆ ಅದನ್ನ ಮುಂದುವರ್ಸೋದಿಕ್ಕೆ ಸಾಧ್ಯ ಆಗಿದೆ ಮುಖ್ಯವಾಗಿ ಈ ತಂಡದಲ್ಲಿ ವಿನಯ ಒಕ್ಕುಂದ ಅವರಿದ್ದಾರೆ ಸಬಿತಾ ಬನ್ನಾಡಿ ಅವರಿದ್ದಾರೆ ಸುನಂದ ಕಡ್ಮೆ ಅವರಿದ್ದಾರೆ ಮೀನಾಕ್ಷಿ ಬಾಳಿ ಅವರಿದ್ದಾರೆ ಮಾಧವಿ ಭಂಡಾರಿ ಅವರಿದ್ದಾರೆ ಭಾರತಿದೇವಿಯವರಿದ್ದಾರೆ ಸಚ್ಚಿನ್ ಅಂಕೋಲಾ ಕಾವ್ಯ ಮನ್ಮನೆ ಇವರೆಲ್ಲರ ಜೊತೆಗೆ ಒಂದು ತಂಡವಾಗಿ ವಿಮಲಾ ಮತ್ತು ವಸಂತರಾಜ್ ಯಮುನಾ ಇವರುಗಳು ಕೂಡ ಈ ತಂಡದ ಜೊತೆಗೆ ಸಹಾಯಕ್ಕೆ ಇದ್ದು ಈ ವಾರದ ಕವಿತೆಯನ್ನ ಇದುವರೆಗೂ ಕೂಡ ಮುಂದುವರ್ಸಕ್ ಸಾಧ್ಯತೆ ಆಗ್ತಾ ಇದೆ ಈ ಎಲ್ಲರ ತಂಡದ ಆಶಯ ಇಷ್ಟೇ ಯಾವ ಕಣ್ಣೋಟವನ್ನ ಇಟ್ಟುಕೊಂಡು ಕಲ್ಪನೆಯನ್ನಿಟ್ಟುಕೊಂಡು ಈ ವಾರದ ಕವಿತೆ ಶುರುವಾಯ್ತೋ ಇದನ್ನ ನಾವು ಮುಂದುವರ್ಸೋಣ ಈಗ ಐವತ್ತನೇ ಸಂಚಿಕೆಗೆ ಬಂದಿದೀವಿ ಈ ಐವತ್ತು ಎಪ್ಪತ್ತೈದಾಗ್ಲಿ ನೂರಾಗ್ಲಿ ಇನ್ನೂರು ಆಗ್ಲಿ ಅಂತೇಳಿ ಇಡೀ ತಂಡ ಆಶಿಸ್ತಾ ಇದೆ ಹಾಗೆ ಎಲ್ಲರ ಸಹಕಾರದಿಂದ ಮತ್ತು ಈ ಇಡೀ ಎಪಿಸೋಡ್ ಪ್ರತಿ ಭಾನುವಾರ ಏನು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಅದನ್ನ ನೋಡೋದ್ರ ಮೂಲಕ ಇವತ್ತು ವೀಕ್ಷಕರು ಕೊಡ್ತಾ ಇರ್ತಕ್ಕಂತ ಸಲಹೆಗಳೇನಿದಾವೆ ಅವರ ಪ್ರೋತ್ಸಾಹ ಏನಿದೆ ಈ ಎಪಿಸೋಡ್ ಅನ್ನ ಅಥವಾ ಈ ಇಡೀ ಸಂಚಿಕೆಯನ್ನ ಮುಂದುವರ್ಸಬೇಕು ಅಂತಕ್ಕಂಥ ಉತ್ಸಾಹ ತಂಡದ ಎಲ್ಲ ಸದಸ್ಯರಲ್ಲೂ ಇದೆ ಹಾಗಾಗಿ ಇದನ್ನ ಮುಂದುವರ್ಸೋಣ ಮುಂದುವರ್ಸಕ್ ಸಾಧ್ಯತೆ ಇದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದೇ ರೀತಿಯ ಕವನದ ಬದಲಾಗಿ ಆ ವಚನಗಳನ್ನು ನಾವು ಕೈಗೆತ್ತಿಕೊಳ್ತಕ್ಕಂಥ ಹೊಸ ತಲೆಮಾರಿನ ಕವನಗಳನ್ನ ಕೈಗೆತ್ಕೊಳ್ತಕ್ಕಂತ ಮತ್ತೆ ಹಳೆಗನ್ನಡದ ಆ ಕವನಗಳನ್ನ ಕವಿತೆಗಳನ್ನ ಕೈಗೆತ್ಕೊಳ್ತಕ್ಕಂತ ಒಂದು ವಿಶಿಷ್ಟ ಪ್ರಯತ್ನವನ್ನು ಕೂಡ ಈ ಮಧ್ಯೆ ಮಾಡೋದಕ್ಕೆ ಸಾಧ್ಯತೆ ಆಗ್ತಾ ಇದೆ ಹಾಗಾಗಿ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ಜರ್ನಿಯ ಕೆಲವು ಅನುಭವಗಳನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಳೋದಿಕ್ಕೆ ಆ ಬಯಸಿದ್ದೇನೆ ಈಗ ಮುಂದೆ ಮುಂದುವರೆದಂತೆ ಇವತ್ತಿನ ಆ ಈ ಸಂಚಿಕೆಯ ಪ್ರಮುಖ ವಿಚಾರವಾಗಿರ್ತಕ್ಕಂತ ಆ ಕವನ ಏನಿದೆ ಆ ಕವನವನ್ನ ಭಾರತೀ ದೇವಿಯವರು ವಾಚನ ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ ಎ ಕೆ ರಾಮಾನುಜನ್ ಅವರ ಆ ಕವಿತೆ ಆ ಹಕ್ಕಿ ಬೇಕಾದರೆ ಈ ಕವಿತೆಯನ್ನ ಈಗ ಡಾಕ್ಟರ್ ಭಾರತಿದೇವಿಯವರು ವಾಚನ ಮಾಡ್ತಾರೆ ಆನಂತರ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರು ಒಟ್ಟು ಸಮಕಾಲೀನ ಕಾವ್ಯದ ಕುರಿತು ಮಾತನಾಡೋದ್ರ ಜೊತೆಗೆ ಈ ಕವಿತೆಯ ವಿಶ್ಲೇಷಣೆ ಮಾಡ್ತಾರೆ ಈಗ ಭಾರತಿದೇವಿಯವರು ಕವನವನ್ನು ವಾಚನ ಮಾಡ್ಬೇಕು ಅಂತ ವಿನಂತಿ ಮಾಡಿ ಎಲ್ರಿಗೂ ನಮಸ್ಕಾರ ಎ ಕೆ ರಾಮಾನುಜನ್ ಅವರ ಕವಿತೆ ಆ ಹಕ್ಕಿ ಬೇಕಾದರೆ ಆ ಹಕ್ಕಿ ಬೇಕಾದರೆ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಅವನು ಯಾವುದೋ ದೂರ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿ ಹಾಡು ಕೇಳಿಸಿ ಆ ಹಾಡು ನನಗೆ ಬೇಕು ಎಂದು ಹಾಡಿಗೆಂದು ಹಕ್ಕಿ ಹಿಡಿದು ಹಕ್ಕಿಯ ಜೊತೆಗೆ ಗೂಡೆತ್ತಿ ಗೂಡಿನಡಿ ರೆಂಬೆ ರೆಂಬೆಗೆ ಕೊಂಬೆ ಕೊಂಬೆಗೆ ಮರ ಮರದಡಿಯ ಬೇರು ಬೇರು ಸುತ್ತಿನ ಹೆಂಟೆ ಮಣ್ಣು ಆ ಊರು ನೀರು ಹಿಂಗಾರು ಆ ಪ್ರದೇಶ ದೇಶ ಆ ಇಡೀ ರಾಜ್ಯ ಎಲ್ಲ ಹೊತ್ತು ಹಾಕಬೇಕು ಎನ್ನಿಸಿ ಎಲ್ಲ ಹೊತ್ತು ಹಾಕಬೇಕು ಎನ್ನಿಸಿ ಇದ್ದ ಬಿದ್ದ ಆನೆ ಕುದುರೆ ರಥ ಸೈನ್ಯ ಎಲ್ಲ ಕೂಡಿಸಿ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಮನೆಗೆ ಹೋಗಲಿಲ್ಲ ಕವಿತೆಯ ವಿಶ್ಲೇಷಣೆಯನ್ನ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಮಾಡಲಿದ್ದಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನವೀನ್ ಭಾರತಿ ಮತ್ತು ಎಲ್ಲ ಸ್ನೇಹಿತರು ಆ ಈ ಕವನದ ಬಗ್ಗೆ ಮಾತನಾಡ್ ಅಂದ್ರೆ ಇದು ಐವತ್ತನೇ ಕಾರ್ಯಕ್ರಮದವರೆಗೆ ಆ ಈ ಕಾರ್ಯಕ್ರಮವನ್ನ ಐವತ್ತನೇ ಕಾರ್ಯಕ್ರಮದವರೆಗೆ ಅಂದ್ರೆ ಐವತ್ತು ವಾರಗಳವರೆಗೆ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದು ತುಂಬಾ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಮೊನ್ನೆ ನಮ್ಮ ಬೆಳಗಾವಿನ ವಿದ್ಯಾ ಶರ್ಮಾ ಅವರ ಜೊತೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ ಈ ಕ್ಲಬ್ ಹೌಸಿಗೆ ಹೋಗಿ ಬೇಜಾರಾಯ್ತಪ್ಪ ಬರೀ ಜಗಳ ಆರೋಪಗಳು ಅದು ಇದು ನಾವು ಯಾಕೆ ವಾರಕ್ಕೊಂದ್ಸರಿ ಒಂದು ಒಳ್ಳೆಯ ಕವನಗಳನ್ನ ಓದಬಾರ್ದು ಅಥವಾ ಒಂದು ಸಾಹಿತ್ಯದ ಭಾಗವನ್ನ ಓದಬಾರ್ದು ಒಂದು ಅಭಿರುಚಿ ಕ್ರಿಯೇಟ್ ಮಾಡ್ಕೋಬಾರದು ಅಂತ ಆ ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಂಥ ಒಂದು ಒತ್ತಡ ಜನಗಳ ನಡುವೆ ಇದೆ ಮತ್ತೆ ಹಾಗೆ ಇರುವಾಗ ಇಂತ ಒಂದು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಇದು ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಟುಕೊಂಡು ಆ ಕೆಲಸ ಮಾಡಬೇಕು ತುಂಬಾ ಏನು ಸಮಕಾಲೀನ ಸಮಾಜದ ಎಲ್ಲ ಎಡವಟ್ಟುಗಳ ನಡುವೆನೆ ಈ ತರದ ಕೆಲಸಗಳನ್ನು ಮಾಡ್ತಾ ಹೋಗೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಆರೋಗ್ಯ ಮಾತ್ರ ಅಲ್ಲ ನಾಡಿನ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯ ಮಾಧವಿ ಅಕ್ಕ ಮೊನ್ನೆ ಫೋನ್ ಮಾಡಿದಾಗ ಸಮಕಾಲೀನ ಕಾವ್ಯದ ಬಗ್ಗೆನು ಸ್ವಲ್ಪ ಹೇಳಿ ಅಂತಂದ್ರು ಅದರ ಬಗ್ಗೆ ಒಂದು ಎರಡು ಮಾತು ಹೇಳಿ ಆಮೇಲೆ ನಾನು ಈ ಕಾವ್ಯಕ್ಕೆ ಬರ್ತೇನೆ ಹೆಚ್ಚು ಲಂಬಿಸುವುದಕ್ಕೆ ಇಷ್ಟ ಇಲ್ಲ ನನಗೆ ಆ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಈಗ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅನೇಕ ಜನಪರ ಹೋರಾಟಗಳು ನಡೀತಾ ಇದ್ವು ಅದು ಲೇಖಕ ಬರಹಗಾರರ ಸಮ್ಮೇಳನ ಮೈಸೂರಲ್ಲಿ ನಡೆದಿದ್ದು ಜಾತಿ ವಿನಾಶ ಸಮ್ಮೇಳನ ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸಾವಿರಾರು ನದಿಗಳು ಬಂದದ್ದು ಅಷ್ಟು ಮಾತ್ರ ಅಲ್ಲ ಬಸವಲಿಂಗಯ್ಯನವರ ಒಂದು ಕನ್ನಡ ಸಾಹಿತ್ಯ ಎಲ್ಲ ಭೂಸ ಅಂತ ಹೇಳಿದ ಒಂದು ಮಾತು ಆಮೇಲೆ ತಲೆಯಲ್ಲಿ ಮಲ ಹೊರುವ ಪದ್ಧತಿಯನ್ನ ನಿಷೇಧ ಮಾಡಿದ್ದು ದೇವರಾಜರಸವರ ಅವರ ಏನೋ ಭೂ ಮಸೂದೆ ಬಹಳ ಗಟ್ಟಿಯಾಗಿ ಜಾರಿಗೆ ಬಂದಿದ್ದು ಇದು ಎಲ್ಲವೂ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಡೀತಾ ಇತ್ತು ಬಹಳ ಆಶ್ಚರ್ಯದ ಒಂದು ಕಾಲ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದಲ್ಲಿ ತುರ್ತು ಪರಿಸ್ಥಿತಿ ಬಂದು ಸಾಹಿತಿಗಳ ಅನೇಕರು ಬೀದಿಗೆ ಬಂದ್ರು ಅಂದ್ರೆ ಚಂದ್ರಶೇಖರ ಪಾಟೀಲ್ ಜೈಲಿ ಕೂಡ ಹೋಗಿ ಬಂದ್ರು ಸೊ ಒಂದು ಒಂದು ಸಮಾಜ ಕಲಕಿದ ಒಂದು ಕಾಲಘಟ್ಟ ಅದು ಆ ಕಾಲಘಟ್ಟದಲ್ಲಿ ಅನೇಕ ಬಗೆಯ ಏನೋ ಅಹ್ ಚಳುವಳಿ ಇದು ಸಾಹಿತ್ಯ ಕೂಡ ಬರ್ತಾ ಇತ್ತು ಅದು ಕತೆ ಕಾದಂಬರಿ ನಾಟಕ ಮುಖ್ಯವಾಗಿ ಬೀದಿ ನಾಟಕ ಈ ಬೆಲ್ಚಿ ಅಂತ ಒಂದು ನಾಟಕವನ್ನ ನಾನೂರು ಐನೂರು ಶೋ ಅದು ಕುದುರೆಮೂತಿ ಸ್ವಾಮಿ ಯಾವುದೋ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆದಾಗ ಆ ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರು ಅದ್ರ ಬಗ್ಗೆ ಒಂದು ನಾಟಕ ಬರೆದ್ರು ಅದರಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ನಾನಾಗ ಮಂಗಳೂರು ಯೂನಿವರ್ಸಿಟಿ ಲೆಕ್ಚರ್ ಆಗಿದ್ದೆ ಆದ್ರೂ ನಾನು ಅದರಲ್ಲಿ ಕುದುರೆಮೂತಿ ಸ್ವಾಮಿಯ ಪಾರ್ಟನ್ನೇ ಮಾಡಿದೆ ಮತ್ತೆ ಹಾಗೆ ಮಾಡುವಾಗ ಉಡುಪಿಯ ಒಂದು ಸ್ವಾಮಿಯನ್ನು ನಾನು ಅನುಸರಿಸಿ ಕೆಲವು ಕಡೆ ತೀವ್ರವಾದ ಆಕ್ರೋಶಕ್ಕೂ ಕೂಡ ಒಳಗಾಗಬೇಕಾಯ್ತು ಅದು ಬೇರೆ ವಿಚಾರ ಆದ್ರೆ ನಾನು ಹೇಳಬೇಕಾಗಿದ್ದು ಏನಂತಂದ್ರೆ ಆ ಅನೇಕ ಬಗೆಯ ಹೋರಾಟಗಳು ಕಾವ್ಯಗಳು ಹುಟ್ಟಿಕೊಂಡಂತ ಕಾಲ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮನಮೋಹನ್ ಸಿಂಗ್ ಅವರು ಮತ್ತು ಪಿ ವಿ ನರಸಿಂಹರಾಯರು ಆ ಭಾರತವನ್ನ ಜಾಗತೀಕರಣಕ್ಕೆ ತೆಗೆದಿಟ್ರು ಜಾಗತೀಕರಣ ಎಂಬುದು ಒಂದು ಅರ್ಥಕೋಶಕ್ಕೆ ಆರ್ಥಿಕತೆಗೆ ಸಂಬಂಧಪಟ್ಟ ಒಂದು ಪದ ಅದು ಆದ್ರೆ ಜಾಗತೀಕರಣ ಖಾಸಗೀಕರಣ ಇದೆಲ್ಲ ಒಟ್ಟೊಟ್ಟಿಗೆ ನಡೆದು ಹೋಯ್ತು ಇದು ಇದನ್ನೆಲ್ಲ ನಾವು ನೋಡ್ತೇವೆ ಇದು ಭಾರತೀಯ ಸಮಾಜವನ್ನು ಮತ್ತು ವಿದೇಶಿ ಸಮಾಜವನ್ನ ಮತ್ತು ಮಾನವ ಸಂಬಂಧಗಳನ್ನ ಅಮೂಲಗ್ರವಾಗಿ ಬದಲಾಯಿಸಿತ್ತು ಎಂಬುದನ್ನ ನಾವೀಗಾಗಲೇ ನೋಡಿದ್ದೇವೆ ಮತ್ತು ಜಾಗತೀಕರಣ ಓಪನ್ ಅಪ್ ಆಗಿ ಸುಮಾರು ಮೂವತ್ತು ವರ್ಷ ಆಯ್ತು ಈಗ ಈ ಹೊಸ ಬಗೆಯ ಒಂದು ಸಮಾಜ ಏನು ಕ್ರಿಯೇಟ್ ಆಯ್ತು ಒಳ್ಳೆದು ಕೆಟ್ಟದ ಎಂಬ ಮೌಲ್ಯಮಾಪನಕ್ಕಿಂತ ತೀವ್ರವಾದಂತಹ ಒಂದು ಸಾಮಾಜಿಕ ಬದಲಾವಣೆ ಇದರಿಂದ ಉಂಟಾಯಿತು ಅಂತ ಬಂಡವಾಳಶಾಹಿಗಳು ಒಂಥರ ಆದ್ರೂ ಖಾಸಗಿ ಅದು ನಿಮಗೆಲ್ಲ ಗೊತ್ತಿದೆ ಅದು ಅದರ ವಿಶ್ಲೇಷಣೆಗೆ ನಾನು ಹೋಗುದಿಲ್ಲ ಆದ್ರೆ ಅನ್ಸೋದು ಕನ್ನಡ ಸಾಹಿತ್ಯ ಈ ತೀವ್ರತರವಾದಂತ ತೊಂಬತ್ತರ ದಶಕದ ಅನಂತರ ಆ ಜಗತ್ತು ಕಂಡಂತ ಬದಲಾವಣೆಗಳನ್ನ ಭಾರತೀಯ ಲೇಖಕರು ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳ ಲೇಖಕರು ಭಾಷೆಯಲ್ಲಿ ಹಿಡಿದಿಡುವಲ್ಲಿ ಬಹಳ ವಿಫಲರಾದರು ಅಹ್ ಈಗಲೂ ನೋಡಿ ಈ ವರ್ಷದ ನೊಬೆಲ್ ಪ್ರಶಸ್ತಿ ಬಂದ ಬರಹಗಾರನು ಕೂಡ ನೋಡಿದ್ರೆ ಅವ್ರು ಎಲ್ಲರೂ ಕೂಡ ಆಫ್ರಿಕದ ವಸಾಹತುಶಾಹಿ ಅನುಭವಗಳನ್ನ ಬರೀತಾರೆ ಅವರು ಈಗ ನಮ್ಮಲ್ಲಿ ಕೂಡ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದ ಅನುಭವಗಳನ್ನು ಬರದಂತ ಕುವೆಂಪು ನಮಗೆ ಇವತ್ತು ಪ್ರಸ್ತುತ ಬೇಂದ್ರೆ ಇವತ್ತು ಕೂಡ ಪ್ರಸ್ತುತ ನಿರಂಜನರು ಇವತ್ತು ಕೂಡ ಪ್ರಸ್ತುತ ಅದೆಲ್ಲವೂ ಹೌದೌದು ಆದ್ರೆ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಬಂದಂತ ಅನೇಕ ಬರಹಗಾರರ ಬಗ್ಗೆ ನಾವಿವತ್ತು ಚರ್ಚೆ ನಡೆಸ್ತಾ ಇಲ್ಲ ಬಹಳ ಮುಖ್ಯ ಬರಹಗಾರ ಅಂತ ಕಾಣಿಸಿಕೊಂಡ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಕೆಲವು ಬೆರಳೆಣಿಕೆಯ ವ್ಯಕ್ತಿಗಳು ಬಿಟ್ರೆ ಸಾಮಾಜಿಕವಾಗಿ ದೊಡ್ಡ ಚರ್ಚೆಗಳು ನಡೀತಾ ಇಲ್ಲ ಅಂದ್ರೆ ತೊಂಬತ್ತ ಎರಡರ ಅನಂತರ ಕಾಣಿಸಿಕೊಂಡ ಜಾಗತೀಕರಣ ಖಾಸಗೀಕರಣ ಇತ್ಯಾದಿಗಳನ್ನ ಸಮರ್ಥವಾಗಿ ಗ್ರಹಿಸುವಲ್ಲಿ ನಮ್ಮ ಲೇಖಕರು ವಿಫಲರಾಗಿದ್ದಾರೆ ಅಂತ ಹೇಳುವುದರಿಂದ ಅದನ್ನ ನಾವು ಅದನ್ನ ನಾವು ಒಪ್ಪಿಕೊಂಡ್ರೆ ಯಾಕೆ ನಮಗೆ ಈ ಜಾಗತೀಕರಣ ಉಂಟು ಮಾಡುವಂತ ತಲ್ಲಣಗಳಿಗೆ ಭಾಷೆಯಲ್ಲಿ ಅಭಿವ್ಯಕ್ತಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂತ ಒಂದು ವಿವರ ಸಿಗ್ತದೆ ಆ ಏನ್ ಮಾಡ್ತದೆ ಅಂತಂದ್ರೆ ಇದು ಈ ಜಾಗತೀಕರಣ ಎಂಬುದು ನಮ್ಮಲ್ಲಿ ವೈಚಾರಿಕತೆಯನ್ನ ಹೆಚ್ಚು ಮಾಡ್ತದೆ ನಾವು ಹೆಚ್ಚು ರ್ಯಾಷನಲ್ ಆಗ್ತಾ ಹೋಗ್ತೀವಿ ಕೈಯಲ್ಲಿ ಮೊಬೈಲ್ ಇರ್ಬೋದು ಅಥವಾ ಸಂಬಂಧಗಳು ಬಹಳ ಲೂಸ್ ಬಹಳ ಗಾಢವಾದ ಗಂಭೀರವಾದ ಸಂಬಂಧಗಳಿಂದ ಹೆಚ್ಚಾಗಿ ಬಹಳ ವಿನೋ ಫೇಸ್ಬುಕ್ ಸಂಬಂಧಗಳು ವಾಟ್ಸಪ್ ಸಂಬಂಧಗಳು ಇಷ್ಟೇ ಆಗಿದೆ ಮಾತು ವ್ಯವಹಾರಗಳು ಕಡಿಮೆ ಆಗಿದೆ ಹಾಗಾಗಿ ಈ ವ್ಯಾವಹಾರಿಕತೆ ಹೆಚ್ಚಾದಾಗ ಆಕ್ಚುಲಿ ಭಾಷೆ ಬಹಳ ಇಂಟ್ರೆಸ್ಟಿಂಗ್ ಅದು ಭಾರತಿ ಅಂತವ್ರು ಅದರ ಬಗ್ಗೆ ಅಧ್ಯಯನ ಮಾಡಬಹುದು ಈ ಸಮಾಜ ಈ ತರ ಹೆಚ್ಚು ವ್ಯಾವಹಾರಿಕವಾದಾಗ ಮಾನವ ಸಂಬಂಧಗಳು ಶಿಥಿಲ ಆದಾಗ ಅಂತ ಒಂದು ಸಮಾಜದಲ್ಲಿ ಕಾವ್ಯಕ್ಕೆ ಹೆಚ್ಚಿನ ಜಾಗ ಇರೋದೇ ಇಲ್ಲ ಅಂತ ಸಮಾಜ ಹೆಚ್ಚಾಗಿ ಗದ್ಯವನ್ನ ಅಹ್ ಇಟ್ಟುಕೊಳ್ತದೆ ಅದು ಅದು ಒಪ್ಪಿಕೊಳ್ತದೆ ಅದು ಯಾಕಂದ್ರೆ ಅದು ಅಭಿವ್ಯಕ್ತಿ ಮಾಧ್ಯಮವಾಗಿ ಗದ್ಯವನ್ನ ಆಯ್ದುಕೊಳ್ತದೆ ಈ ಈ ಬಗೆಯ ಒಂದು ಬಿಕ್ಕಟ್ಟಿನ ಸಮಾಜ ಅಥವಾ ಹೆಚ್ಚು ರ್ಯಾಷನಲ್ ಆಗಿರುವ ಸಮಾಜ ಅಂದ್ರೆ ತುಂಬಾ ಸರಳವಾಗಿ ಹೇಳಬೇಕಂದ್ರೆ ಹೆಚ್ಚು ವೈಚಾರಿಕವಾಗಿರುವಂತ ಒಂದು ಸಮಾಜ ಪದ್ಯಕ್ಕಿಂತ ಹೆಚ್ಚು ಗದ್ಯದ ಕಡೆ ವಾಲಿಕೊಳ್ತದೆ ಆ ಗದ್ಯವು ಏನಾಗಿದೆ ಅಂದ್ರೆ ಈಗ ತುಂಬಾ ಶಿಥಿಲ ಆಗಿದೆ ತುಂಬಾ ಒಳ್ಳೆ ಗದ್ಯ ಬರೆಯುವರು ನೋಡಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಆರು ಕೋಟಿ ನಲ್ವತ್ತು ಲಕ್ಷ ಜನ ಇದ್ದಾರೆ ಸುಮಾರು ನಾಲ್ಕೂವರೆ ಕೋಟಿ ಜನ ಕನ್ನಡದವರೇ ಇದ್ದಾರೆ ಆದ್ರೆ ತುಂಬಾ ಒಳ್ಳೆಯ ಒಂದು ಗದ್ಯ ಬಹುಶಃ ನನಗೆ ನಾನು ಕಂಡಿದ್ದು ಬಹುಶಃ ಅನಂತಮೂರ್ತಿಯ ಲಾಸ್ಟ್ ಏನು ಲಂಕೇಶ್ ಅನಂತಮೂರ್ತಿ ಎಂಬತ್ತರ ದಶಕದ ಬಹಳ ಶಕ್ತಿಶಾಲಿ ಬರಹಗಾರರು ನೋಡಿ ಎಪ್ಪತ್ತು ದೇವ್ನೂರ್ ಮಹಾದೇವ ಎಪ್ಪತ್ತೊಂಬತ್ತು ಸಿದ್ಧಲಿಂಗಯ್ಯ ಎಪ್ಪತ್ತೈದು ಅವರು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಅವರ ಸಂಸ್ಕಾರ ಅರವತ್ತೊಂಬತ್ತರಲ್ಲಿ ಏನೋ ಬಂತದ್ದು ಗಿರೀಶ್ ಕಾರ್ನಾಡ್ ಆ ಬಹಳ ಒಳ್ಳೆಯ ಗದ್ಯವನ್ನು ಬರೆದವರು ಎಲ್ಲರೂ ಕೂಡ ಎಂಬತ್ತು ತೊಂಬತ್ತರ ದಶಕದವ್ರು ನೋಡಿ ತೊಂಬತ್ತರ ದಶಕ ಆದ ಮೇಲೆ ನಮಗೆ ಬಹಳ ಅಂದ್ರೆ ಎಕ್ಸೆಪ್ಷನ್ಸ್ ಇದೆ ಅಪವಾದಗಳಿದೆ ನೀವು ಒಂದ ಎರಡ ಹೆಸರುಗಳನ್ನ ಸರ್ ಅವರು ಚೆನ್ನಾಗಿ ಬರಿತಾರೆ ಇವ್ರು ಚೆನ್ನಾಗಿ ಬರೀತಾರೆ ಅಂತ ಹೇಳಿದ್ರೆ ನಾನ್ಸ ಹೇಳ್ತಾನೆ ಅಂತ ಬರಹಗಾರ ಇದಾರೆ ರಾಮತ್ ಅವರ ಕನ್ನಡ ತುಂಬಾ ಚೆನ್ನಾಗಿದೆ ಆಮೇಲೆ ಏನು ಕೆಲವು ಮಹಿಳಾ ಬರಹಗಾರ ಕನ್ನಡ ಕೂಡ ಚಂದ ಆದ್ರೆ ಒಟ್ಟಾರೆಯಾಗಿ ಗದ್ಯವನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಆ ಬಳಸುವಂತ ಪ್ರವೃತ್ತಿ ಕಮ್ಮಿ ಆಯ್ತು ಸಾಮಾಜಿಕ ಒತ್ತಡದಿಂದಾಗಿ ಪದ್ಯ ಕೂಡ ಕಡಿಮೆ ಆಯ್ತು ಹಾಗಾಗಿ ಒಟ್ಟಾರೆಯಾಗಿ ಒಂದು ಅಂಡರ್ಲೈನಿಂಗ್ ಆಗಿ ಹೇಳ್ಬೇಕು ಅಂತಂದ್ರೆ ತೊಂಬತ್ತರ ದಶಕದ ಅನಂತರ ಏನು ಸಮಾಜ ತೀವ್ರವಾಗಿ ಬದಲಾಯಿತು ಆ ಬದಲಾವಣೆಯನ್ನ ಭಾಷೆಯಲ್ಲಿ ಅದು ಗದ್ಯದಲ್ಲಿರಬಹುದು ಪದ್ಯದಲ್ಲಿರ್ಬಹುದು ಗದ್ಯ ಏನೋ ಒತ್ತಡ ಅದು ಸಮಕಾಲೀನ ಒತ್ತಡ ಗದ್ಯದಲ್ಲೇ ಬರಿ ಅಂತ ನಮ್ಮನ್ನ ಪ್ರೋತ್ಸಾಹಿಸಲು ಉದಾಹರಣೆಗೆ ನೀವು ವಾಟ್ಸಪ್ ನಲ್ಲಿ ಪದ್ಯ ಬರೆದು ಕಳ್ಸೋಕಾಗಲ್ಲ ಕಳಿಸಿದ್ರು ಕೂಡ ಯಾರು ಓದಲ್ಲ ಫೇಸ್ಬುಕ್ ಅಲ್ಲಿ ಪದ್ಯ ಹಾಕಿದ್ರೆ ಓದೋರ ಸಂಖ್ಯೆ ಕಡಿಮೆ ಗದ್ಯ ರ್ಯಾಷನಾಲಿಟಿ ಕ್ರಿಟಿಸಿಸಮ್ ಇದೆಲ್ಲ ಗದ್ಯದಲ್ಲಿ ಬರ್ತದೆ ಸೊ ಆದ್ರೆ ಒಟ್ಟಾರೆಯಾಗಿ ಈ ತಲ್ಲಣಗಳನ್ನ ಹಿಡಿದಿಟ್ಟಂತ ಒಂದು ನಮ್ಮನ್ನ ಆಳವಾಗಿ ಪ್ರಭಾವಿಸಿದ ಆ ಒಂದು ಕೃತಿಯನ್ನು ಓದಿ ಈಗ ನೋಡಿ ಕೆಲವು ಅನುವಾದಗಳು ಬಂದಿದೆ ಅದು ತಲ್ಲಣಗೊಳಿಸ್ತದೆ ಯಾವ ಯಾವುದು ಅಂತಂದ್ರೆ ಈ ಎರಡನೇ ಮಹಾಯುದ್ಧ ಇದ್ದದು ನಾನು ಇತ್ತೀಚೆಗೆ ನನ್ನನ್ನ ಕಂಗಾಲು ಮಾಡಿದ ಒಂದು ಪುಸ್ತಕ ಅಂದ್ರೆ ಅರೆ ಶತಮಾನದ ಮೌನ ಓ ಓ ಹರ್ನ್ ಅವರು ಆ ಏನೋ ಡಚ್ ಕಾಲೋನಿಯಲ್ಲಿ ಇದ್ದಾಗ ಸಾರಿ ಇಂಡೋನೇಷ್ಯಾದಲ್ಲಿ ಇದ್ದಾಗ ಜಪಾನಿ ಸೈನಿಕರು ಆ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿಯನ್ನ ಜಪಾನಿ ಕ್ಯಾಂಪ್ಗೆ ತೆಗೆದುಕೊಂಡು ಹೋಗಿ ನಿರಂತರವಾಗಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಪಡಿಸಿ ಅವಳು ಐವತ್ತು ವರ್ಷದನ್ನು ಮಾತಾಡ್ಲಿಲ್ಲ ಯಾರನ್ನು ಮದುವೆ ಆದ್ಲು ಮಕ್ಕಳಾದ್ರು ಆ ಮಕ್ಕಳಾದವ್ರಿಗೆ ತನ್ನ ಕಥೆಯನ್ನು ಹೇಗೆ ಹೇಳಬೇಕು ಗೊತ್ತಾಗ್ಲಿಲ್ಲ ಕೊನೆಗೆ ಟಿವಿಯಲ್ಲಿ ಕೊರಿಯಾದ ಕೆಲವು ಹೆಂಗಸರು ಆ ಜಪಾನ್ ಕ್ಷಮೆ ಕೇಳಬೇಕು ಅಂತ ಗಲಾಟೆ ಮಾಡಿದಾಗ ಇವಳಿಗೆ ತನ್ನ ಮೇಲೆ ಜಪಾನಿ ಸೈನಿಕರು ಮಾಡಿದಂತ ಆಕ್ರಮಣ ನೆನಪಾಗಿ ಇಲ್ಲ ನಾನು ಕೂಡ ಬಾಯಿ ತೆರಿಬೇಕು ಹೇಳಿ ಅವರು ಜಪಾನ್ಗೆ ಹೋಗ್ತಾರೆ ಟೋಕಿಯೋಕ್ಕೆ ಹೋಗ್ತಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಮತ್ತು ಅರಶತಮಾನದ ಮೌನದ ಸೈಲೆನ್ಸ್ ಆಫ್ ಹಾಫ್ ಸೆಂಚುರಿ ಅಂತ ಒಂದು ಬರೀತಾರೆ ಅದು ಭಯಾನಕವಾದದ್ದು ಅದು ಎರಡನೇ ಮಹಾಯುದ್ಧ ಒಂದು ಮಹಿಳೆ ಒಬ್ಬಳು ಚೆಲುವೆಯ ಮೇಲೆ ಉಂಟು ಮಾಡಿದ ಮಾನಸಿಕ ದೈಹಿಕ ಆಘಾತಗಳನ್ನ ಹಿಡಿದಿಡುದಿದೆಯಲ್ಲ ಅದು ಗಂಡ ಮಕ್ಕಳು ಮೊಮ್ಮಕ್ಕಳು ಇರುವ ಒಂದು ಕಾಲಘಟ್ಟದಲ್ಲಿ ಆ ಅದು ನೋ ಅವಳು ತನ್ನ ತೊಂಬತ್ತನೇ ವರ್ಷದಲ್ಲಿ ಅಂತ ಒಂದು ಪುಸ್ತಕವನ್ನು ಬರಿತಾಳೆ ಮತ್ತು ಅದನ್ನು ಓದಿ ನಾನು ನಿಜವಾಗ್ಲು ಎರಡು ಮೂರು ದಿವ್ಸ ನನ್ನ ನನಗೆ ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಷ್ಟು ನಾನು ಕಂಗಾಲಾಗ್ಬಿಟ್ಟೆ ಬಹುಶಃ ಆ ಕೃತಿಯನ್ನ ನಾನು ಮೊದಲೇ ಓದಿದ್ರೆ ನಾನು ಕಾಗೆ ಮುಟ್ಟಿದ ನೀರಂತ ಒಂದು ಪುಸ್ತಕವನ್ನೇ ಬರೀತಿರ್ಲಿಲ್ಲ ಅಂತ ಕಾಣ್ತದೆ ಯಾಕಂದ್ರೆ ಅದ ಅವಳು ಅವಳು ಅನುಭವಿಸಿದಂತದ್ದು ಎಂತದ್ದು ನಮ್ದು ಎಂಥದ್ದು ಏನು ಅಲ್ಲ ಅಂತ ಸೊ ಆ ತರದ ಕೃತಿಗಳು ತೊಂಬತ್ತರ ದಶಕದ ಅನಂತರ ಜಗತ್ತಿನಲ್ಲೇ ಕಾಣ್ತಾ ಇಲ್ಲ ನಮ್ಮಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲೇ ಕಾಣ್ತಾ ಇಲ್ಲ ಬಹಳ ಒಳ್ಳೆಯ ಕೃತಿಗಳು ಅಂತ ನಾವು ಹೇಳುದು ಮೆಕ್ಸಿಕೋದ ಅಥವಾ ಏನೋ ದಕ್ಷಿಣ ಆಫ್ರಿಕಾದ ಅಥವಾ ದಕ್ಷಿಣ ಅಮೇರಿಕದ ಕೆಲವು ಸಣ್ಣ ಸಣ್ಣ ಕಂಟ್ರಿಗಳು ಅನುಭವಿಸುವಂತ ಪೋಸ್ಟ್ ಕೊಲೋನಿಯಲ್ ಬಿಕ್ಕಟ್ಟುಗಳನ್ನ ಬರಿತಾ ಇದ್ದಾರೆ ಅದು ಕೂಡ ಅಹ್ ತೀರಾ ಪರಿಣಾಮಕಾರಿಯಾದಲ್ಲ ಆ ಇಂಥ ಒಂದು ಸಂದರ್ಭದಲ್ಲಿ ಬರಹಗಾರರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇವತ್ತಿನ ಬರಹಗಾರರು ಅಂದ್ರೆ ನೀವು ಇವು ಬಹಳ ಒಳ್ಳೆಯ ಕವನ ಅಂತ ಇವತ್ತು ಯಾವ್ದನ್ನ ಹೇಳ್ತೀವಿ ನಾವು ಯಾವುದಾದ್ರು ರಷ್ಯಾದಿಂದ ಬರಲಿ ಇಂಗ್ಲೆಂಡ್ ಅಲ್ಲಿ ಬರಲಿ ಅಮೇರಿಕದಿಂದ ಬರಲಿ ದಕ್ಷಿಣ ಆಫ್ರಿಕಾದಿಂದ ಬರಲಿ ದಕ್ಷಿಣ ಅಮೆರಿಕದಿಂದ ಬರಲಿ ಅಥವಾ ತಮಿಳಿನಿಂದ ಬರಲಿ ಮಲಯಾಳದಿಂದ ಬರಲಿ ನಾವು ಯಾವ್ದನ್ನ ಇವತ್ತು ಒಳ್ಳೆ ಕವನ ಅಂತ ನಾವು ಜಡ್ಜ್ ಮಾಡ್ತೇವಿ ಅಂತಂದ್ರೆ ಲೌಕಿಕದ ಒತ್ತಡಗಳನ್ನ ಮರೆತು ಮೀರುವ ಕಾವ್ಯವನ್ನ ಒಳ್ಳೆ ಕವನ ಅಂತ ಇವತ್ತಿನ ವಿಮರ್ಶಕರು ಹೇಳ್ತಾ ಇದ್ದಾರೆ ಇದು ಒಂದರ ಭಕ್ತಿ ಕಾವ್ಯದ ಹಾಗೆ ಭಕ್ತಿ ಕಾವ್ಯದ ಹಾಗೆ ಅಥವಾ ನಿಮ್ಮಲ್ಲಿ ಕನ್ನಡದ ಓದುಗರು ಇದ್ರೆ ಆ ಶಿವಪ್ರಕಾಶ್ ಕಾವ್ಯದ ಹಾಗೆ ಎಚ್ ಎಸ್ ಶಿವಪ್ರಕಾಶ್ ಕಾವ್ಯದ ಹಾಗೆ ಎಚ್ ಎಸ್ ಶಿವಪ್ರಕಾಶ್ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ತುಂಬಾ ರೆಕಗ್ನೈಸ್ ಆದ ಕನ್ನಡದ ಕವಿ ಅಥವಾ ದೇವನು ಸಾರಿ ನಮ್ಮ ಜಯಂತ ಕಾಯ್ಕಿಣಿ ಅಥವಾ ಅಹ್ ಇನ್ನು ಕೆಲವು ಬರಹಗಾರರು ಇವರು ಏನ್ ಮಾಡ್ತಾರೆ ಅಂತಂದ್ರೆ ವರ್ತಮಾನದ ಬಿಕ್ಕಟ್ಟುಗಳನ್ನು ಬರಿತಾ ಬರಿತ 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 ಅದರಿಂದ ಮೀರುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅದಂದು ಓಡಿ ಹೋಗುದಲ್ಲ ಅದು ಪಲಾಯನ ಅಲ್ಲ ಅದು ಈ ಭಕ್ತಿ ಕಾವ್ಯ ಏನ್ ಮಾಡ್ತದೆ ಅಂತಂದ್ರೆ ಯೋಗದಿಂದ ಮಾಯಕ್ಕೆ ಜಿಗೀತದೆ ಅದು ಯೋಗ ಅಂದ್ರೆ ಯೋಗ ಯೋಗ ಅಂದ್ರೆ ಪ್ರಾಕ್ಟೀಸ್ ಆ ಅದ್ರಲ್ಲಿ ರಿಚುವಲ್ಸ್ ಇರ್ತದೆ ಆಮೇಲೆ ಏನೇನೋ ಇರ್ತದೆ ಅದನ್ನ ಎಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಅದರಿಂದ ಆಚೆಗೆ ಜಿಗಿಯುವುದು ಶಿವಪ್ರಕಾಶನ ಕಾವ್ಯ ಯಾವಾಗಲೂ ಕೂಡ ಲೌಕಿಕದ ಆಚೆಗೆ ಜಿಗಿದು ಬಿಡುತ್ತದೆ ಸೊ ಅವನ ಕಾವ್ಯ ಇವತ್ತು ಅದು ಸ್ವಲ್ಪ ಅವರು ಆ ಕಾಲದಲ್ಲಿ ಬರ್ದ ಹಾಗೆ ಅಥವಾ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ಬರೆದ ಹಾಗೆ ಅಥವಾ ಭಕ್ತಿ ಕವಿಗಳು ತಮಿಳುನಾಡಿನಲ್ಲಿ ಬರೆದ ಹಾಗೆ ಆ ಅದು ಜಗತ್ತಿನಾದ್ಯಂತ ಇವತ್ತು ನಮಗೆ ಕಾಣುತ್ತಿರುವಂತ ಒಂದು ಟ್ರೆಂಡ್ ಅದು ಅಂದ್ರೆ ಭೌತಿಕ ಜಗತ್ತಿಗೆ ಜನ ಹೆಚ್ಚು ಹೆಚ್ಚು ಅಂಟಿಕೊಂಡು ಅಂಟಿಕೊಳ್ತಿರುವಾಗ ಅದು ಮೊಬೈಲ್ ಫೇಸ್ಬುಕ್ ಅಥವಾ ಇನ್ನು ಯಾವುದೇ ಇರ್ಬೋದು ಪಿಜ್ಜಾ ಇರ್ಬೋದು ರೋಡಲ್ಲಿ ಹೋಗುದಿರ್ಬೋದು ಅಂದ್ರೆ ಲೌಕಿಕ ಕ್ಯಾಶ್ ಹಣ ಮಾಡು ಹಣ ಮಾಡು ಹಣ ಮಾಡು ಸೌಕರ್ಯವನ್ನು ಹೆಚ್ಚಿಸು ಸೌಕರ್ಯವನ್ನು ಹೆಚ್ಚಿಸು ಸೌಕರ್ಯವನ್ನು ಹೆಚ್ಚಿಸು ಮಕ್ಕಳಿಗೆ ಹಣ ಮಾಡುವಂತ ವಿದ್ಯೆ ಕೊಡು ಭಾಷೆ ಮತ್ತು ತತ್ವಶಾಸ್ತ್ರವನ್ನು ಹೇಳಿಕೊಡುವಂತ ವಿದ್ಯೆಗೆ ಇವತ್ತು ಅಷ್ಟು ಆಕರ್ಷಣೆ ಇಲ್ಲ ಆಕರ್ಷಣೆ ಇಲ್ಲ ಆದ್ದರಿಂದ ಅಹ್ ಉನ್ನತ ಶಿಕ್ಷಣದಲ್ಲಿ ಭಾಷೆ ಮತ್ತು ತತ್ವಶಾಸ್ತ್ರ ಸಾಯ್ತಾ ಇದೆ ಎಂಬ ಒಂದು ಲೇಖನವನ್ನು ನಾನು ಇತ್ತೀಚೆಗೆ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ನಂತರ ಡೆತ್ ಆಫ್ ಲ್ಯಾಂಗ್ವೇಜ್ ಅಂಡ್ ಫಿಲಾಸಫಿ ಅಂತ ಇದು ಅಂದ್ರೆ ಆ ಒತ್ತಡವನ್ನ ಆ ಅದು ಆ ಒತ್ತಡ ಅದನ್ನ ಸಾಯಿಸಿಬಿಟ್ಟಿದೆ ಆದ್ರಿಂದ ಇದನ್ನು ಮೀರುವ ಕವನಗಳು ಇವತ್ತು ಜಗತ್ತಿನಾದ್ಯಂತ ಬರ್ತಾ ಇದೆ ಅದು ಸರಿಯೋ ತಪ್ಪೋ ಇದರಿಂದ ಏನು ಪರಿಣಾಮ ಆದೀತು ಸಮಾಜದ ಮೇಲೆ ಎಂಬುದು ಬೇರೆ ಹಾಗಾಗಿ ಈ ತರದ ಕವಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಸಮಕಾಲೀನ ಘಟನೆಗಳ ಬಗ್ಗೆ ಹೆಚ್ಚು ಬರೆಯುವುದೇ ಇಲ್ಲ ಏನೇ ಘಟನೆ ನಡೀಲಿ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡೋದೇ ಇಲ್ಲ ನೀವು ಅನೇಕ ಭಾರತದ ಮುಖ್ಯ ಕವಿಗಳನ್ನು ನೋಡಿ ಈಗ ರೈತ ಹೋರಾಟ ನಡೀತಾ ಇದೆ ಅಥವಾ ಫ್ಯಾಸಿಸಮ್ ಏನೋ ಬೆಳವಣಿಗೆ ಆಗ್ತಾ ಇದೆ ಆ ಏನೋ ದಲಿತರ ಕೊಲೆ ಆಗ್ತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಆ ಪೊಲೀಸ್ ವ್ಯವಸ್ಥೆ ನಿರ್ದಯ ಆಗ್ತಾ ಇದೆ ಏನೇನೋ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿಲ್ಲ ಅಂದ್ರೆ ನಾವೊಂದು ಅತ್ಯಂತ ಕ್ರೂಶಿಯಲ್ ಆದಂತ ಒಂದು ಕಾಲಘಟ್ಟದಲ್ಲಿ ಒಂದು ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ನಮಗೆ ಅನ್ನಿಸಿದಾಗಲೂ ಕೂಡ ಕನ್ನಡದ ಮತ್ತು ದೇಶದ ಅತ್ಯಂತ ಮುಖ್ಯ ಬರಹಗಾರರು ಅದಕ್ಕೆ ನೇರವಾಗಿ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ಬದಲಾಗಿ ಅದರಿಂದ ನಾನು ತಪ್ಪಿಸಿಕೊಳ್ಳುವ ಎಂಬ ಶಬ್ದವನ್ನು ಬೆಳೆದ್ರೆ ತಪ್ಪಾಗ್ತದೆ ಏನೋ ತಪ್ಪಿಸಿಕೊಳ್ಳುವುದು ಅಲ್ಲ ಅದು ಇದನ್ನ ಮೀರಿ ಇದರ ಆಚೆಗೆ ಚಾಚಿಕೊಳ್ಳುವಂತ ಒಂದು ಲೋಕದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅನೇಕ ಬರಹಗಾರರು ಅಹ್ ಪ್ರಯತ್ನ ಪಡ್ತಾ ಇದ್ದಾರೆ ಎಂಬುದು ಸಮಕಾಲೀನ ಕಾವ್ಯದ ಒಂದು ಗುಣ ನಾ ಮೊದಲು ಹೇಳಿದ ಗುಣ ಸಮಕಾಲೀನ ಕಾವ್ಯ ತೊಂಬತ್ತೆರಡರ ಅನಂತರ ಬದಲಾದಂತ ಜಗತ್ತನ್ನ ಭಾಷೆಯಲ್ಲಿ ಸಮರ್ಥವಾಗಿ ಹಿಡಿದಿಡುವಲ್ಲಿ ವಿಫಲ ಆಗಿದೆ ಎಂಬುದು ಒಂದು ಎರಡನೇದು ಯಾರು ಸಕ್ಸಸ್ಫುಲ್ ರೈಟರ್ಸ್ ಇದ್ದಾರೋ ಯಾರು ಯಶಸ್ವಿ ರೈಟರ್ ಇದ್ದಾರೋ ಭಾರತದಾದ್ಯಂತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಅವರು ಲೌಕಿಕ ಜಗತ್ತನ್ನ ಮೀರಿ ಇನ್ನೊಂದು ಕಡೆ ಚಾಚಿಕೊಳ್ಳುವಂತ ಆ ತುಳುವಿನಲ್ಲಿ ಜೋಗದಿಂದ ಮಾಯಕ್ಕೆ ಅಂತ ಹೇಳ್ತೀವಿ ನಾವು ನಮ್ಮಲ್ಲಿ ಭೂತಗಳು ಇರ್ತವೆ ಅವು ಅವು ಮಾಯದಿಂದ ಜೋಗಕ್ಕೆ ಬಂದು ನಿಮ್ಮ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ ಕೊನೆಗದು ಹೇಳ್ತದೆ ಯಾನು ಜೋಗಗೂ ಸಂದ ಮಾಯಗೂ ಸಂದೋಲ್ವೆ ಅಂತ ನಾನು ಮಾಯಕ್ಕೆ ಹೋಗ್ಕೊಳ್ತಾನೆ ಅಂತ ಹೇಳಿ ಅದು ಮತ್ತೆ ಲೌಕಿಕವನ್ನು ಬಿಟ್ಟು ಆ ಕಡೆ ಹೋಗ್ತದೆ ಈ ಕಾವ್ಯ ಕೂಡ ಬಹಳ ಒಳ್ಳೆಯ ಕಾವ್ಯ ಅಂತ ನಾವು ಇವತ್ತು ವಿಮರ್ಶಕರು ನಾನಲ್ಲ ವಿಮರ್ಶಕರು ಹೇಳುವಂತ ಕಾವ್ಯ ಆ ಬಗೆಯದ್ದು ಬೇರೆ ಕಡೆ ಅಹ್ ಚಾಚಿಕೊಳ್ಳುವ ಒಂದು ಕಾವ್ಯ ಅದನ್ನ ಇವತ್ತು ಜಗತ್ತು ಬಹಳ ಮುಖ್ಯ ಕಾವ್ಯ ಅಂತ ಅಂಗೀಕರಿಸಿಕೊಂಡಿದೆ ಬಹುಶಃ ವರ್ತಮಾನದ ಬಿಕ್ಕಟ್ಟುಗಳನ್ನ ಮೀರುವುದಕ್ಕೆ ಕಾವ್ಯ ಒಂದು ಒಂದು ಒಳ್ಳೆಯ ಏನು ಆಧಾರ ಆಗಿದೆಯೋ ಅಂತ ನನಗೆ ಗೊತ್ತಿಲ್ಲ ಇದು ಎರಡನೇ ಅಂಶ ಮೂರನೇದು ನಾನು ಹೇಳಿದ ಹಾಗೆ ಈಗ ತೊಂಬತ್ತೆರಡರ ಅನಂತರ ಭಾರತ ಅಥವಾ ಜಗತ್ತು ಎದುರಿಸುವಂತ ಬಿಕ್ಕಟ್ಟುಗಳಿಗೆ ಪ್ರತಿಕ್ರಿಯಿಸುವ ಬರಹಗಾರರಿಗೆ ತುಂಬಾ ಜನ ಪ್ರತಿಕ್ರಿಯಿಸ್ತಾರೆ ಇಲ್ಲ ಅಂತ ಹೇಳಿ ಈಗ ರೈತ ಹೋರಾಟದ ಬಗ್ಗೆ ನವೀನ್ ಒಂದು ಪುಸ್ತಕ ಬರೆದ್ರು ಅಥವಾ ಯಮುನಾ ಅವರು ಒಂದು ಕವನ ಸಂಕಲನವನ್ನೇ ತಂದ್ರು ಇಂಥದ್ದು ಅನೇಕ ಬರ್ತಾ ಇದೆ ಈ ತರದ ಕಾವ್ಯಗಳಲ್ಲಿ ಕೆಲವು ಅಪವಾದಗಳನ್ನು ಹೊರತು ಬಡಿಸಿದ್ರೆ ನಿಜವಾದ ಸಮಸ್ಯೆ ಇರುವುದು ಭಾಷೆಯ ಬಳಕೆಯಲ್ಲಿ ಭಾಷೆಯ ಬಳಕೆಯಲ್ಲಿ ಯಾಕಂದ್ರೆ ಭಾಷೆ ಕಾವ್ಯವಾದಾಗ ಅದು ಬೇರೆ ಆದಂತ ಒಂದು ರೂಪವನ್ನು ಪಡ್ಕೊಳ್ಳೇಬೇಕು ಇಲ್ಲಾದ್ರೆ ಅದನ್ನು ನಾವು ಕಾವ್ಯ ಅಂತ ಕರೆಯುವುದೇ ಇಲ್ಲ ನಾವು ಅದನ್ನ ಗದ್ಯ ಅಂತ ಕರಿಬಹುದು ಒಂದು ಲೇಖನ ಅಂತ ಕರಿಬಹುದು ಒಂದು ಪ್ರಬಂಧ ಅಂತ ಕರಿಬಹುದು ಇನ್ಯಾವುದೋ ನಾವು ಅದನ್ನ ಬರಿಬಹುದು ಆದ್ರೆ ಪ್ರತಿಭಟನೆಯು ಕೂಡ ಅದು ಕಾವ್ಯವಾಗಿ ಅಭಿವ್ಯಕ್ತವಾದಾಗ ಅದು ಬೇರೆ ಅದಾದಂತ ಒಂದು ಭಾಷಾ ರೂಪವನ್ನ ಪಡ್ಕೊಳ್ಬೇಕು ಪಡ್ಕೊಂಡ್ರೆ ಮಾತ್ರ ಅದು ಕಾವ್ಯ ಅಂತ ಹೇಳ್ತೀವಿ ಅಥವಾ ಅದನ್ನ ಅತ್ಯುತ್ತಮ ಕಾವ್ಯ ಅಂತ ನಾವು ಹೇಳ್ತೇವೆ ಹೇಳ್ತೇವೆ ಅದನ್ನ ನಾವು ಅದರಿಂದ ನಮಗೆ ಬಿಡುಗಡೆ ಇಲ್ಲ ಹಾಗೆ ಒಂದ ನೀವು ಕವನ ಬೇಡ ಅಂತ ಬಿಟ್ಟು ಬಿಡ್ಬೇಕು ಅಥವಾ ನಾನು ಕಾವ್ಯ ಬರಿತೀರಿ ಅಂತಂದ್ರೆ ನೀವು ನಮಗೆ ಗೊತ್ತಿರುವ ಎಲ್ಲ ಪದಗಳನ್ನ ನಾನು ನೀನು ಅವನು ಅವಳು ಎಂಬ ಸರ್ವನಾಮಗಳು ಕ್ರಿಯಾಪದಗಳು ನಾಮಪದಗಳು ಏನೋ ಪ್ರಶ್ನಾರ್ಹ ಚಿಹ್ನಗಳು ಎಲ್ಲ ಪದಗಳು ಎಷ್ಟಿದೆ ನಮ್ಮ ಒಬ್ಬ ಮನುಷ್ಯನ ಸುಮಾರು ಅವನ ನಮ್ಮ ನಮ್ಮ ಪದ ಭಂಡಾರ ಎಷ್ಟಿರ್ಬಹುದು ಒಂದು ಅಂದ್ರೆ ಹೊಸತು ಕಲಿಯುವವರಿಗೆ ಏಳ್ನೂರ ಐವತ್ತು ಪದ ಸಾಕಾಗ್ತದೆ ಬಹುಶಃ ನಮ್ಮ ಹತ್ರ ನೆನಪಿಲ್ಲ ಒಂದು ಒಂದು ನಾಲ್ಕೈದು ಸಾವಿರ ಪದಗಳು ಇರ್ಬೋದು ನನ್ನ ಹತ್ರ ನನ್ನ ಹತ್ರ ನಾನು ಮಾತಾಡೋ ಮತ್ತೆ ಅದೇ ರಿಪೀಟ್ ಆಗ್ತದೆ ಅಷ್ಟು ಇರ್ಲಿಕ್ಕಿಲ್ಲ ಒಂದು ಮೂರು ಮೂರು ಸಾವಿರ ಪದ ಇರ್ಬೋದು ನನ್ನ ಹತ್ರ ಆ ಮೂರು ಸಾವಿರ ಪದಗಳೆಲ್ಲ ಒಂದು ಬುಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಿ ಅದರಿಂದ ಬೇಕಾದ ಪದಗಳನ್ನು ಎತ್ತಿ ಒಂದು ಹೊಸ ರೀತಿಯಿಂದ ಬರೆದಾಗ ಅದು ಕಾವ್ಯ ಆಗ್ತದೆ ಅದು ಕಾವ್ಯ ಆಗ್ತದೆ ನಾನು ಈಗ ನಾನೇನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಈ ಭಾಷೆಯನ್ನೇ ಬಳಸಿದ್ರೆ ಅದು ಗದ್ಯ ಆಗ್ತದೆ ಆಗುದಿಲ್ಲ ಅದೊಂದು ವಿಮರ್ಶೆಯ ಪ್ರಶ್ನೆ ಅದು ಈಗ ಅಡಿಗರ ಒಂದು ಉದಾಹರಣೆಯನ್ನು ಕೊಡ್ತೇನೆ ಈಗ ನಾನು ಎಂಬ ಒಂದು ಶಬ್ದ ನಿಮಗೆ ಗೊತ್ತಿದೆ ಸರ್ವನಾಮಗಳಲ್ಲಿ ಅದು ನಾನು ಅದು ಏನೋ ಪ್ರಥಮ ಪುರುಷ ಸರ್ವನಾಮ ನಾನು ಆ ನೀನು ಗೊತ್ತಿದೆ ನಾನು ಗೊತ್ತಿದೆ ನೀನು ಗೊತ್ತಿದೆ ನೀಲಿ ಗೊತ್ತಿದೆ ನೀಲಿ ಗೊತ್ತಿದೆ ನಕ್ಷತ್ರ ಕೂಡ ಗೊತ್ತಿದೆ ಇದು ಎಲ್ಲ ನಮಗೆ ಗೊತ್ತಿರುವ ಪದ ನಾನು ನಮಗೆ ಗೊತ್ತಿದೆ ನನಗೆ ಗೊತ್ತಿದೆ ನಕ್ಷತ್ರ ನನಗೆ ಗೊತ್ತಿದೆ ನೀಲಿ ನನಗೆ ಗೊತ್ತಿದೆ ಇದು ನಾವು ಬಳಸುವ ಪದ ಆದ್ರೆ ಅಡಿಗರು ಕಾವ್ಯದಲ್ಲಿ ಬರೆಯುವಾಗ ಅದು ಕಾವ್ಯವನ್ನು ಹೆಂಗೆ ಮಾಡ್ತಾರೆ ಅಂತಂದ್ರೆ ನಾನಾದ ನಕ್ಷತ್ರ ನೀಲಿ ನೋಡಿ ಅದು ಕಾವ್ಯ ಅಂದ್ರೆ ನನಗೆ ಗೊತ್ತಿರುವ ನಾನು ನಕ್ಷತ್ರ ನೀಲಿಯನ್ನ ಮುರಿದು ಒಡೆದು ನನಗೆ ಸಾಮಾಜಿಕವಾಗಿ ಇರುವಂತ ಭಾಷೆಯ ಅನ್ನ ಕಳೆದು ಅದನ್ನು ಹೊಸ ರೀತಿಯಿಂದ ಕಟ್ಟುತ್ತಾರೆ ಆದ್ದರಿಂದಲೇ ಸಂಸ್ಕೃತ ಪರಂಪರೆಯಲ್ಲಿ ಸಂಸ್ಕೃತ ಕಾವ್ಯ ಮೀಮಾಂಸಕರು ಕವಿಯನ್ನ ಬ್ರಹ್ಮ ಅಂತ ಕರೆದರು ಕವಿನಾಂ ಬ್ರಹ್ಮಂ ವದಂತಿ ಕವಿಯನ್ನು ಬ್ರಹ್ಮ ಅಂತ ಕರೆದರು ಯಾಕಂದ್ರೆ ಆ ಬ್ರಹ್ಮ ಭಾಷೆಯಲ್ಲಿ ಒಂದು ಸೃಷ್ಟಿ ಮಾಡಿದ್ರೆ ಈ ಬ್ರಹ್ಮ ಕೂಡ ಒಂದು ಸೃಷ್ಟಿ ಮಾಡ್ತಾನೆ ಈ ಕವಿ ಎಂಬವನು ಕೂಡ ಒಂದನ್ನ ಹೊಸತಾಗಿ ಸೃಷ್ಟಿ ಮಾಡ್ತಾನೆ ಎಂಬ ಅರ್ಥದಲ್ಲಿ ಅದನ್ನ ಬಳಸಿದ್ರು ಸೊ ಹೀಗೆ ಕಾವ್ಯ ಒಂದು ಹೊಸತನ್ನ ಕಟ್ಟಬೇಕಾದ್ರೆ ಆ ಭಾಷೆ ಆದ್ರಿಂದ ನಾವು ನಮ್ಮಲ್ಲಿ ಅನೇಕ ಆ ಪ್ರತಿಭಟನಾ ಕಾವ್ಯವನ್ನು ಬರೆಯುವವರು ಭಾಷೆಯ ಬಳಕೆಯಲ್ಲಿ ಎಚ್ಚರವನ್ನು ತೋರಿಸದೆ ಹೋದ್ರೆ ಅವರು ತತ್ಕಾಲೀನ ಕವಿಗಳಾಗ್ತಾರೆ ಫೇಸ್ಬುಕ್ ಅಲ್ಲಿ ಎಲ್ಲ ನಮ್ಮ ಮೆಚ್ಚುಗೆಯನ್ನು ಗಳಿಸಿಕೊಳ್ತಾರೆ ಆದರೆ ಕಾಲನ ಓಟದಲ್ಲಿ ಅವರು ಬಹಳ ಕಾಲ ಉಳಿಯುವುದು ಕಷ್ಟ ಯಾಕೆಂತಂದ್ರೆ ಆ ಅವರ ಕಾವ್ಯ ಭಾಷೆಗೆ ಸಾಮಾಜಿಕ ನಮ್ಮ ಮಾಮೂಲು ಭಾಷೆಯನ್ನು ಮೀರುವ ಶಕ್ತಿ ಇಲ್ವೇ ಇಲ್ಲ ನೋಡಿ ಇವರು ಇದಕ್ಕೆ ಒಳ್ಳೆ ಅಂದ್ರೆ ಒಳ್ಳೆ ಮಾದರಿ ನಮಗೆ ಸಿದ್ಧಲಿಂಗಯ್ಯನವರು ಮೊನ್ನೆ ತೀರಿಕೊಂಡ್ರವ್ರು ಅವರು ಪ್ರತಿಭಟನಾ ಕಾವ್ಯವನ್ನು ಬರೆದ್ರು ಆದ್ರೆ ಪ್ರತಿಭಟನಾ ಕಾವ್ಯವನ್ನು ಬರೆದಾಗ ಮುಖ್ಯವಾಗಿ ಅವರ ಸಾವಿರಾರು ನದಿಗಳು ಸಂಕಲನ ನಾನು ಅದನ್ನ ಮೊನ್ನೆ ಒಂದು ಸಂದರ್ಭದಲ್ಲಿ ಹೇಳಿದೆ ಇವತ್ತಿನ ಜಗತ್ತಿನ ಅತ್ಯುತ್ತಮವಾದ ಹತ್ತು ಪ್ರತಿಭಟನಾ ಕಾವ್ಯವನ್ನ ನೀವು ಪಟ್ಟಿ ಮಾಡಿದ್ರೆ ಅದರಲ್ಲಿ ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳು ಕೂಡ ಒಂದು ಅದು ಕಾವ್ಯವೂ ಹೌದು ಅತ್ಯುತ್ತಮವಾದ ಪ್ರತಿಭಟನೆ ಕೂಡ ಹೌದು ಅದು ಅವರು ಬೆಲ್ಚಿ ಹಾಡು ಎಂಬ ಒಂದು 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 ಹಾಡಿನಲ್ಲಿ ಒಂದು ಸಾಲು ಬರೀತಾರೆ ನೋಡಿ ಇದನ್ನ ನಾನು ನಿಮಗೆ ಹೇಳಬೇಕಾಗಿರೋದು ಅವರ ತೋಟದ ತೆಂಗಿನಲ್ಲಿ ನಮ್ಮ ರಕ್ತದ ಎಳನೀರು ಅವರ ಅಮಲಿನ ಗುಂಗಿನಲ್ಲಿ ಕೂಲಿ ಹೆಣ್ಣಿನ ಕಣ್ಣೀರು ನೋಡಿ ಇದು ಇದು ಕಾವ್ಯ ಯಾಕಂದ್ರೆ ಈಗ ಅವರ ತೋಟದ ತೆಂಗಿನಲ್ಲಿ ಎಂಬುದು ನಮಗೆ ನಿಮಗೆ ಗೊತ್ತಿರುವಂತಹ ಒಂದು ಮಾಮೂಲಿ ಶಬ್ದ ಅದು ಅವರ ತೋಟದ ತೆಂಗಿನಲ್ಲಿ ಎಳನೀರು ಇದೆ ಅಂತ ಬರ್ದ್ರೆ ಗದ್ಯವೇ ಆಗೋಯ್ತದ ಆದ್ರೆ ಇವರು ಬರೀತಾರೆ ಅವರ ತೋಟದ ತೆಂಗಿನಲ್ಲಿ ನಮ್ಮ ರಕ್ತದ ಎಳನೀರು ಈಗ ನೋಡಿ ಅದು ಅದು ಕಾವ್ಯ ಎಳನೀರು ಎಂಬುದು ಹೋಗಿ ಆ ಎಳನೀರಿನೊಳಗೆ ರಕ್ತ ಸೇರ್ಕೊಂಡಿದೆ ಅಂತಂದಾಗ ಒಂದು ಭೀವತ್ಸವಾದ ವಾತಾವರಣವನ್ನ ಭಾಷೆ ಕಟ್ಟಿಕೊಡ್ತದೆ ಅದನ್ನು ಓದುವಾಗ ಎದೆ ಜಲ್ ಅಂತಾಗ್ತದೆ ನೀವು ತುಂಬಾ ಸಂವೇದನಾಶೀಲರಾದ್ರೆ ನಿಮ್ಮ ಕೈಕಾಲುಗಳು ತಣ್ಣಗಾಗ್ಬಿಡ್ತದೆ ಅವರ ಅಮಲಿನ ಗುಂಗಿನಲ್ಲಿ ಅವರು ರಾತ್ರಿ ಕುಳಿತು ಗುಂಗು ಏನೋ ಕುಡಿತಾರೆ ಅವರು ಕಿರ್ಚಾಡ್ತಾರೆ ಸಂತೋಷ ಪಡ್ತಾರೆ ಅವರ ಅಮಲಿನ ಗುಂಗಿನಲ್ಲಿ ಅವರ ಇದೆಯಲ್ಲ ಕುಡಿಯುವ ಕುಡಿಯುವುದು ಏನೋ ಬಿಯರೋ ವಿಸ್ಕಿಯೋ ಏನೋ ಕುಡಿತಾರೆ ಶರಾಬೋ ಏನೋ ಕುಡಿತಾರೆ ಅದರಲ್ಲಿ ಇರುವುದು ಬಿಯರ್ ವಿಸ್ಕಿಗಳಲ್ಲ ಕೂಲಿ ಹೆಣ್ಣಿನ ಕಣ್ಣೀರು ಇದು ನೋಡಿ ಆ ಕುಡಿಯುವ ನೀರು ಕುಡಿಯುವ ಯಾವುದೋ ಒಂದು ಆ ಏನೋ ಮಾದಕ ದ್ರವ್ಯ ಕೂಲಿ ಹೆಣ್ಣಿನ ಕಣ್ಣೀರು ಅಂತ ಹೇಳಿದಾಗ ಅದು ಅತ್ಯುತ್ತಮವಾದ ಪ್ರತಿಭಟನಾ ಕಾವ್ಯ ಆಗ್ತದೆ ಅದು ಅವ್ರು ಇನ್ನೊಂದು ಕಡೆ ಬರೀತಾರೆ ನೋಡಿ ನಾನು ಅದನ್ನ ಮೊನ್ನೆ ಹೇಳಿದೆ ಆ ಹ್ಮ್ ಏನು ದಲಿತ ರಾಗ ಗುನುಗುತ್ತಿದೆ ಗೋರಿಯ ಕಿರು ಬಿರುಕಿನಲೆ ನೋಡಿ ಇದು ದಲಿತ ರಾಗ ಗುನುಗುತ್ತಿದೆ ಗೋರಿಯ ಕರಿ ದಲಿತ ರಾಗ ಕರ್ನಾಟಕ ಸಂಗೀತ ಅಲ್ಲ ಅದು ಯಾವುದು ಅಲ್ಲ ಅದು ಹಿಂದೂಸ್ತಾನಿ ಅಲ್ಲ ಅದು 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 ಬರ್ತಾ ಇರೋದು ಗೋರಿಯಿಂದ ಸ್ಮಶಾನದಿಂದ ನೋಡಿ ಇಡೀ ಸಿದ್ಧಲಿಂಗಯ್ಯನವರ ಕಾವ್ಯದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆಗುವ ಮೆಟಾಫರ್ ಯಾವುದು ಅಂತಂದ್ರೆ ಅಹ್ ಸ್ಮಶಾನ ಸ್ಮಶಾನ ಮತ್ತೆ ಈ ಮೂಳೆಗಳು ನಮ್ಮ ದನಿಗಳ ಏನದು ನಮ್ಮ ಜನಗಳ ಕಾಲು ಕೈಯಿ ಕಂಬ ಅವರ ಹಟ್ಟಿಗೆ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ ನೋಡಿ ನಮ್ಮ ಅವರೊಂದು ತೋರಣ ಮಾಡ್ತಾರೆ ಈಗ ಮನೆಯ ಬಾಗಿಲಿಗೆ ಆ ಮಾವಿನ ಎಲೆಯ ತೋರಣ ಅಂತ ಬರೆದ್ರೆ ಭಾಷೆ ಹಂಗೆ ಇದೆ ಅದು ಆದ್ರೆ ಇವನೇನ್ ಮಾಡ್ತಾರಂದ್ರೆ ಮಾಡ್ತಾರೆ ಅಂದ್ರೆ ನಮ್ಮ ಮೂಳೆಯ ತೋರಣ ಅಂತ ಅಂದಾಗ ಅದು ಕಾವ್ಯ ಆಗ್ತದೆ ನಾನಾದ ನಕ್ಷತ್ರ ನೀಲಿ ಅಂದಾಗ ಕಾವ್ಯ ಆಗ್ತದೆ ಸೊ ಇದು ಮುಖ್ಯ ಈ ಈ ಒಂದು ಭಾಷೆಯ ಮೇಲಿನ ಹಿಡಿತ ಇದೆಯಲ್ಲ ಅದು ನಮ್ಗೆ ಬರ್ಬೇಕು ಅಂತಂದ್ರೆ ನಾವು ಓದ್ಬೇಕು ಮತ್ತೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಕಾವ್ಯವನ್ನ ಓದ್ಬೇಕು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಮ್ಮದೇ ಆದಂತ ಒಂದು ದಾರಿಯನ್ನ ಕಂಡು ಹುಡ್ಕೋಬೇಕು ಬಹಳ ಜನಕ್ಕೆ ನಮ್ಮಲ್ಲಿ ಪ್ರತಿಭಟನಾ ಕಾವ್ಯ ಇದೆ ಆದ್ರೆ ಅದನ್ನ ಅದು ಅದು ಅದನ್ನ ಗದ್ಯದಲ್ಲಿ ಬರೆದ್ರೂ ಕೂಡ ನಡೀತದೆ ಆತರ ಇದೆ ನಮ್ಮ ವಿಲ್ಸನ್ ಕಟೀಲ್ ಅಂತವರು ಈ ನಮ್ಮ ಯಮುನಾ ಕಲೆಕ್ಟ್ ಮಾಡಿದಂತ ಕವನ ಸಂಕಲನದಲ್ಲಿ ಅಹ್ ಆ ತರದ ಕೆಲವು ಪದ್ಯಗಳಿದೆ ಅಂದ್ರೆ ಕೆಲವು ಒಳ್ಳೆ ಬರ್ರಗರ್ ಇದ್ದಾರೆ ಅವನು ಅವನು ದಣಿದು ಬಂದು ಮಾತಾಡುವಾಗ ಅನ್ನ ಕೇಳಿತು ಅಂತ ಬರೀತಾನ ಅನ್ನ ಮಾತಾಡಿತು ಅಂತ ನೋಡಿ ಅದು ಅನ್ನ ಕೇಳಿತು ಈಗ ಅನ್ನ ಮಾತಾಡುದಿಲ್ಲ ಅನ್ನ ನಮ್ಮ ಹೊಟ್ಟೆಗೆ ಹೋಗ್ತದೆ ಆದ್ರೆ ವಿಲ್ಸನ್ ಅವರ ಕವನದ ಒಳಗಡೆ ಅನ್ನ ಮಾತಾಡ್ತದೆ ಅನ್ನ ಕೇಳಿತು ಅದು ಕಾವ್ಯ ಅದು ಕಾವ್ಯ ನಾನಾದ ನಕ್ಷತ್ರ ನೀಲಿ ಕಾವ್ಯ ದಲಿತರಾಗ ಗುಲುಗುತ್ತಿದೆ ಗೋರಿಯ ಕರಿ ಬಿರುಕಿನಲ್ಲಿ ಅದು ಕಾವ್ಯ ಹಾಗಾಗಿ ನಾವು ನಮಗೆ ಗೊತ್ತಿರುವ ನಾವು ಮಾತನಾಡುವ ಸಾಮಾನ್ಯ ಭಾಷೆಯ ಭಾಷೆಯನ್ನು ಮುರಿದು ಹೊಸದಾಗಿ ಕಟ್ಟಿದಾಗ ಮಾತ್ರ ಕಾವ್ಯ ಬರ್ತದೆ ಹಾಗೆ ಹೊಸದಾಗಿ ಕಟ್ಟುವಾಗ ನಮಗೆ ರೂಪಕಗಳು ಬೇಕಾಗ್ತದೆ ಉಪಮೆಗಳು ಬೇಕಾಗ್ತದೆ ಇಮೇಜ್ ಅಂತ ಹೇಳ್ತೇವೆ ಪ್ರತಿಮೆಗಳು ಬೇಕಾಗ್ತದೆ ಇದೆಲ್ಲ ಕಾವ್ಯದ ಮೂಲ ಗುಣ ಇದರ ಬಗ್ಗೆ ಭಾರತೀಯ ಕಾವ್ಯ ಮೀಮಾಂಸೆ ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ತುಂಬಾ ಚರ್ಚೆಗಳು ನಡೆದಿವೆ ಆದ್ದರಿಂದ ಅದು ಅದನ್ನ ನಾವು ಇಲ್ಲಿ ಈ ಸಂದರ್ಭಕ್ಕೆ ನಾ ಅದನ್ನ ವಿವರಿಸಕ್ಕೆ ಹೋಗೋದಿಲ್ಲ ಒಟ್ಟಾರೆ ಹೇಳಬೇಕಾಗಿದ್ದ ಅದು ನನಗೆ ಈಗ ಭಾರತೀಯವರು ಓದಿದ ಈ ಕವನ ಯಾಕೆ ಇಷ್ಟ ಆಯ್ತು ಅಂತಂದ್ರೆ ಆ ಇಡೀ ಕವನವೇ ಒಂದು ಪ್ರತಿಮೆ ನೋಡಿ ಅದು ಇಡೀ ನಾನು ಈಗ ಹೇಳಿದ ಹಾಗೆ ಅಹ್ ಅದರಲ್ಲಿ ಒಬ್ಬ ರಾಜ ಇರ್ತಾನೆ ಮಂಗೋಲಿಯಾ ಇರ್ತಾನೆ ಹಕ್ಕಿ ಇದೆ ಆಮೇಲೆ ಏನು ಅದರಲ್ಲಿರುವ ನೀವು ಶಬ್ದಗಳನ್ನು ನೋಡಿದ್ರೆ ಅದೆಲ್ಲ ನಮಗೆ ಗೊತ್ತಿರುವಂತದ್ದೇ ಅದು ಅದರಲ್ಲಿ ಏನು ಹಕ್ಕಿ ನೋಡಿ ಗೂಡು ರೆಂಬೆ ಕೊಂಬೆ ಕೊಂಬೆಗ ಮರ ಮರದಡಿಯ ಬೇರು ಮಣ್ಣು ಊರು ಎಲ್ಲ ಇದೆ ಹಿಂಗಾರು ಮುಂಗಾರು ಎಲ್ಲ ಇದೆ ಇದು ನಮಗೆ ಗೊತ್ತಿರುವಂತ ಪದಗಳೇ ಆದ್ರೆ ಈ ಪದಗಳನ್ನ ಅವರು ಕಟ್ಟುವಾಗ ಆ ಇಡೀ ಕವನವನ್ನು ಒಂದು ಪ್ರತಿಮೆಯಾಗಿ ಮಾಡ್ತಾರೆ ನೋಡಿ ಪ್ರತಿಮೆ ಅಂದ್ರೆ ಇಮೇಜ್ ಈಗ ಒಂದು ಒಂದು ಗಣಪತಿಯ ಪ್ರತಿಮೆಯಲ್ಲಿ ನೀವು ನೆನಪಿಟ್ಕೊಳ್ಳಿ ಒಂದು ಗಣಪತಿಯ ಇಮೇಜ್ ಅನ್ನು ನೋಡಿದ ಕೂಡಲೇ ನಮಗೆ ಗಣಪತಿ ಅಂತ ಅದೊಂದು ಅರ್ಥವನ್ನು ಕಮ್ಯುನಿಕೇಟ್ ಮಾಡುದು ಹೇಗೆ ಅದು ಅದು ಈಗ ಯಾವುದೋ ಒಂದು ಈ ಜ್ಞಾನ ಇಲ್ಲದ ಒಂದು ಪ್ರಾಣಿಗೆ ಅದು ಗಣಪತಿ ಅಂತ ಹೆಂಗ್ ಗೊತ್ತಾಗ್ತದೆ ಗೊತ್ತೇ ಆಗುದಿಲ್ಲ ಅದಕ್ಕೆ ಒಂದು ಅದು ಅದು ಅದಕ್ಕೊಂದು ಕಲ್ಲು ತರ ಕಾಣ್ಬೋದು ಅಥವಾ ಇನ್ನೇನೋ ಒಂದು ಕಾಣ್ಬೋದು ಆದ್ರೆ ನಮಗೆ ಇದು ವಿಷ್ಣು ಇದು ಶಿವ ಇದು ಗಣೇಶ ಇದು ಊರಮ್ಮ ಇದು ಇನ್ಯಾವ್ದೋ ಕಲ್ಲುರುಟಿ ಅಂತ ನಾವು ಹೇಳಬೇಕಾದ್ರೆ ಅದು ಒಂದು ನಿರ್ದಿಷ್ಟ ಅರ್ಥವನ್ನ ತನ್ನ ರಚನೆಯ ಮೂಲಕ ಹೊರ ಹಾಕ್ತಾ ಇರ್ತದೆ ಅದು ಹೊರಗಾಗ್ತದೆ ಆ ಹೊರಗೆ ಹಾಕೋದಿದೆಯಲ್ಲ ಅದು ಅದಕ್ಕೆ ಅದರದೇ ಆದಂತ ಸಂಕೇತಗಳಿರ್ತವೆ ಸೊ ಆದ್ರಿಂದ ಈ ಕವನ ಇಡೀ ಒಂದು 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 ಪ್ರತಿಮೆ ಇದು ಯಾವ ಪ್ರತಿಮೆ ಅಂತಂದ್ರೆ ಆ ಪ್ರತಿಮೆ ಅಂದ್ರೆ ಪ್ರತಿಮೆಯನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದರಲ್ಲಿಯೂ ಏಕೆ ರಾಮಾನುಜರವರ ಕವನಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ತಯಾರಿ ಕೂಡ ಬೇಕಾಗ್ತದೆ ಯಾಕಂದ್ರೆ ಅವರು ಪ್ರತಿಮೆಗಳನ್ನ ಬಹಳ ಏನೋ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾರೆ ಉದಾಹರಣೆಗೆ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಅಂತ ನೀವು ಅವರ ಕವನ ಓದಿದ್ರೆ ಅಥವಾ ಅಮೆರಿಕದಲ್ಲಿ ಕೊತ್ತಂಬರಿ ಸೊಪ್ಪು ಅಂತ ಒಂದು ಕವನವನ್ನು ಓದಿದ್ರೆ ಅಹ್ ಅದು ಹೆಂಗೆ ಅಮೆರಿಕದಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ ಇದು ಈ ತರ ಅಂದ್ರೆ ಅವರು ಕಾವ್ಯ ಮಾಡುವ ಒಂದು ಒಂದು ಕ್ರಿಯೆ ಇದೆಯಲ್ಲ ಕಾವ್ಯ ಕರ್ಮ ಇದೆಯಲ್ಲ ಅದು ಅದು ಬಹಳ ಸೂಕ್ಷ್ಮವಾದ್ದು ಅದನ್ನು ಬಹಳ ಎಚ್ಚರದಿಂದ ಅವರು ಮಾಡ್ತಾರೆ ಅದ್ರಿಂದಲೇ ನಾ ನಮ್ಮ ನಿಮ್ಮಂತವರು ಅಹ್ ಏಕೆ ರಾಮಾನುಜನ್ ಕವನವನ್ನ ಓದುವುದರಿಂದ ಆ ಕಾವ್ಯ ಬರೆಯುವವರಿಗೆ ತುಂಬಾ ಪ್ರಯೋಜನ ಇದೆ ಕಾವ್ಯ ಬರೆಯುವರೆಗೂ ತುಂಬಾ ಪ್ರಯೋಜನ ಇದೆ ಅಂತ ನಾನಂತು ಅಂದುಕೊಂಡಿದ್ದಾನೆ ಸೊ ಇದು ಹಾಗಾದ್ರೆ ಆ ಕವನವನ್ನು ನೀವು ನೋಡಿದಿರಿ ಅಲ್ಲೊಬ್ಬ ಒಬ್ಬ ಒಬ್ಬ ರಾಜ ಇದ್ದಾನೆ ಅವನು ಅದು ಯಾವುದೋ ಒಂದು ಜನಪದ ಕತೆ ಅದು ಅವನು ಒಂದು ಊರಿಗೆ ಹೋಗ್ತಾನೆ ದಂಡೆತ್ತಿ ಹೋಗ್ತಾನೆ ಅವನು ಆನೆ ಕುದುರೆ ಮೊದಲಾದಗಳ ಜೊತೆ ದಂಡೆತ್ತಿ ಹೋಗ್ತಾನೆ ದಂಡೆತ್ತಿ ಹೋಗುವಾಗ ಅವ ಅಲ್ಲಿ ಒಂದು ಹಕ್ಕಿಯನ್ನ ಕಾಣ್ತಾನೆ ಸಣ್ಣ ಕತೆ ಅದು ಹಕ್ಕಿ ಕಾಣ್ತಾನೆ ಸರಿ ಹಕ್ಕಿ ಚೆನ್ನಾಗಿ ಹಾಡ್ತದೆ ಇವ ಏನು ಊರನ್ನೇ ದಂಡೆತ್ತಿ ಹೋಗುವ ಹಕ್ಕಿ ಚೆನ್ನಾಗಿ ಕಾಣ್ತದೆ ಹಕ್ಕಿಯನ್ನು ಹಿಡಿಬೇಕು ಅಂತ ಹಕ್ಕಿಯನ್ನ ಹಿಡಿಲಿಕ್ಕೆ ಹೋಗ್ತಾನೆ ಹಕ್ಕಿಯನ್ನು ಹಿಡಿಯೋದಂದ್ರೆ ಬರೀ ಹಕ್ಕಿಯನ್ನು ಹಿಡಿಯೋದು ಮಾತ್ರ ಅಲ್ಲ ಅಂದ್ರೆ ಹಕ್ಕಿಯನ್ನು ಹಿಡಿಲಿಕ್ಕೆ ಹೋಗ್ತಾನೆ ಆದ್ರೆ ಹಕ್ಕಿಯನ್ನು ಮಾತ್ರ ಹಿಡಿಯದೆ ಹಕ್ಕಿ ಕುಳಿತ ರೆಂಬೆ ಅದನ್ನ ಹಿಡಿಬೇಕು ಆಮೇಲೆ ರೆಂಬೆ ಇರುವ ಮರ ಅದನ್ನು ಹಿಡಿಬೇಕು ಆಮೇಲೆ ಆ ಮರ ಯಾವ ನೆಲದಲ್ಲಿ ಇದೆ ಆ ನೆಲದಲ್ಲಿ ಹಿಡ್ಕೊಳ್ಬೇಕು ಆಮೇಲೆ ಅದರ ಬೇರು ಹೀಗೆ ಎಲ್ಲ ಅಂದ್ರೆ ಹಕ್ಕಿಯನ್ನ ಹಿಡೀಲಿಕ್ಕೆ ಹೋಗಿ ಹಕ್ಕಿ ಕುಳಿತ ಮರ ಮರ ನಿಂತ ನೆಲ ಅದನ್ನೆಲ್ಲವನ್ನು ಕೂಡ ಕೈವಶ ಮಾಡಿಕೊಳ್ತಾನೆ ಹೀಗೆಲ್ಲ ಕೈವಶ ಮಾಡಿಕೊಂಡ ಮೇಲೆ ಅವನು ನೋಡಿ ದಂಡೆತ್ತಿ ಹೋದವನು ಒಂದು ಊರಿನಿಂದ ಇನ್ನೊಂದು ಊರಿಗೆ ದಂಡೆತ್ತಿ ಹೋದವನು ಎಂಬುದು ಮರಿಬಾರ್ದು ನಾವು ಹಾಗೆ ದಂಡೆತ್ತಿ ಹೋದವನು ಅಲ್ಲಿದ್ದ ಒಂದು ಹಕ್ಕಿ ನೋಡಿ ಇದು ಪ್ರತಿಮೆ ನಾನು ಹೇಳಿದ ಹಾಗೆ ಅದು ಒಂದು ಒಂದು ಇಡೀ ಪ್ರತಿಮೆ ಅಥವಾ ಅದರ ಒಳಗಡೆ ಅನೇಕ ಸಂಕೇತಗಳು ಇರ್ತವೆ ಈಗ ಒಂದು ದೊಡ್ಡ ಪ್ರತಿಮೆಯ ಒಳಗಡೆ ಅನೇಕ ಸಂಕೇತಗಳು ಇವಾಗ ಗಣಪತಿ ಸರಳವಾದ ಉದಾಹರಣೆ ಕೊಡ್ಬೇಕಂದ್ರೆ ಗಣಪತಿಯ ದೊಡ್ಡ ಕಿವಿ ಒಂದು ಸಂಕೇತ ಅವನ ಹೊಟ್ಟೆಯಲ್ಲಿರುವ ಹಾವು ಅದು ಒಂದು ಸಂಕೇತ ಅವನ ದೊಡ್ಡ ಹೊಟ್ಟೆ ಒಂದು ಸಂಕೇತ ಸೊಂಡಿಲು ಒಂದು ಸಂಕೇತ ಆದ್ರೆ ಅದು ಎಲ್ಲವೂ ಒಳಗೊಂಡಂತ ಗಣಪತಿ ಒಂದು ಪ್ರತಿಮೆ ಒಂದು ಪ್ರತಿಮೆ ಅದು ಹೀಗಿರ್ತದೆ ಸೊ ಈ ಕವನದ ಒಳಗಡೆ ಅನೇಕ ಸಂಕೇತಗಳು ಇರ್ತವೆ ಈ ಎಲ್ಲ ಸಂಕೇತಗಳು ಕೊನೆಗೆ ಏನು ಹೇಳ್ತದೆ ಅಂತಂದ್ರೆ ಅಹ್ ನವೀನ್ ಅವರು ಆರಂಭದಲ್ಲಿ ಹೇಳಿದಾಗೆ ಹೊರನಾಡಿನಲ್ಲಿ ಬದುಕುತ್ತಿರುವ ಕನ್ನಡಿಗನೊಬ್ಬನ ಅಸ್ಮಿತೆಯ ಬಗ್ಗೆ ಹೇಳುತ್ತದೆ ಇದು ಇದನ್ನ ಸ್ವಲ್ಪ ನಾನು ಈ ಕಡೆ ಬಂದು ಆಮೇಲೆ ಅದಕ್ಕೆ ಹೋಗಿ ಮುಗಿಸಿ ಬಿಡ್ತೇನೆ ಈಗ ಹೊರನಾಡಿನಲ್ಲಿರುವ ಕನ್ನಡಿಗರು ನಿಮಗೆ ಗೊತ್ತಿದ್ದ ಹಾಗೇನೆ ಏಕೆ ರಾಮಾನುಜನ್ ಆ ಅತ್ತಿಪಟ್ಟೆ ಅವರು ತಮಿಳುನಾಡು ಕರ್ನಾಟಕ ಕರ್ನಾಟಕ ಮೈಸೂರಲ್ಲೆಲ್ಲೂ ಓದಿ ಆಮೇಲೆ ಶಿಕಾಗೋಕ್ಕೆ ಹೋಗಿ ಬಹಳ ವರ್ಷದಲ್ಲಿ ಶಿಕಾಗೋದ ಸೌತ್ ಏಷ್ಯನ್ ಸ್ಟಡೀಸ್ ಅಲ್ಲಿ ಪ್ರಾಧ್ಯಾಪಕರಾಗಿದ್ರು ಒಬ್ಬಳು ವಿದೇಶಿ ಮಹಿಳೆಯನ್ನು ಆ ಒಬ್ಬಳನ್ನು ಪ್ರೀತಿ ಮಾಡಿದ್ರು ಇನ್ನೊಬ್ಳನ್ನು ಮದುವೆ ಆದ್ರು ಅದೆಲ್ಲ ಆಯ್ತು ಅದು ಅಮೇರಿಕನ್ ಕಲ್ಚರ್ಗೆ ಬಹಳ ಸಹಜವಾಗಿದೆ ಅವರಿಗೆ ಆ ಆಮೇಲೆ ಅವರ ವಿದ್ವತ್ತಿಗೆ ಬಹಳ ಹೆಣ್ಮಕ್ಳು ಮನಸ್ಸೋತದಿಂದ ಅದೆಲ್ಲ ಅವರ ಬದುಕಿನ ಭಾಗವಾಗಿ ಹೊಂದ್ ಸೊ ಈಗ ಬಹಳ ವರ್ಷ ಶಿಕಾಗೋದಲ್ಲಿ ಇದ್ದಂತ ಒಬ್ಬ ರಾಮಾನುಜನ್ ಅಥವಾ ನಿಮಗೆ ಇನ್ನೂ ಸರಿ ಅರ್ಥ ಆಗ್ಬೇಕಂದ್ರೆ ನಾನೊಂದು ಕೆಟ್ಟ ಉದಾಹರಣೆ ನಂದೇ ಕೊಟ್ಕೊಳ್ತೀನಿ ನಾನೀಗ ಕಳೆದ ಇಪ್ಪತ್ತೆರಡು ವರ್ಷದಿಂದ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿದ್ದೇನೆ ಈಗ ಒಂದು ಪ್ರಶ್ನೆಯನ್ನ ಹಾಕೊಳ್ಳೋಣ ನಾವು ಡೆಲ್ಲಿಯಲ್ಲಿರುವ ನಾನಾಗಲಿ ಇಪ್ಪತ್ತೆರಡು ವರ್ಷಗಳಿಂದ ಡೆಲ್ಲಿಯಲ್ಲಿರುವ ನಾನಾಗಲಿ ಅಥವಾ ಸುಮಾರು ಐವತ್ತು ವರ್ಷಗಳಿಂದ ಆ ಶಿಕಾಗೋದಲ್ಲಿರುವ ರಾಮಾನುಜನ್ ಆಗಲಿ ಇವರ ನಿಜವಾದ ಸಾಂಸ್ಕೃತಿಕ ಅಸ್ಮಿತೆ ಎಲ್ಲಿದೆ ಎಲ್ಲಿದೆ ಉದಾಹರಣೆಗೆ ನಾನೇ ಬೆಂಗಳೂರಿಗೆ ಹೋದ್ರೆ ಎರಡು ಗಂಟೆ ಎರಡೂವರೆ ಗಂಟೆ ವಿಮಾನದಲ್ಲಿ ಪ್ರಯಾಣ ಮಾಡಿ ಬೆಂಗಳೂರಿಗೆ ಇಳಿದ್ರೆ ಒಂದು ಇಲ್ಲಿ ಕನ್ನಡಿಗರೇ ಇಲ್ಲದಂತ ಭಾಷಾ ಅಲ್ಪಸಂಖ್ಯಾಕರ ನಡುವೆ ಇರುವಂತ ನಾನು ನನಗೆ ಇಲ್ಲಿ ದೊಡ್ಡ ಐಡೆಂಟಿಟಿನೇ ಇಲ್ಲ ನನ್ನ ಸುತ್ತಮುತ್ತ ಯಾರು ಕನ್ನಡದವರು ಮಾತಾಡೋರಲ್ಲ ನಂಗೆ ಕನ್ನಡದ ಒಂದು ಬೋರ್ಡು ಕಾಣುವುದಿಲ್ಲ ಕನ್ನಡದ ನಾನು ಹೊರಗಡೆ ಹೋದರೆ ಕನ್ನಡದ ಟಿವಿ ನ್ಯೂಸ್ ಕೇಳೋದಿಲ್ಲ ರೇಡಿಯೋಗಳು ಕೇಳೋದಿಲ್ಲ ಹಾಡುಗಳು ಕೇಳುವುದಿಲ್ಲ ಕನ್ನಡವೇ ಇಲ್ಲ ಇಲ್ಲಿ ಅಂದ್ರೆ ನಾನು ಭಾಷಾ ಅಲ್ಪಸಂಖ್ಯಾತ ಇಲ್ಲಿ ಡೆಲ್ಲಿಯಲ್ಲಿ ತುಂಬ ಮೈನಾರಿಟಿ ತುಂಬಾ ಮೈನಾರಿಟಿ ಆದ್ರೆ ನಾನು ಬೆಂಗಳೂರಿಗೆ ಹೋಗಿ ಇಳಿದು ಕೂಡಲೆ ನಾನು ಮೆಜಾರಿಟಿಯ ಭಾಗ ಆಗ್ತೇನೆ ನಾನು ಅಲ್ಲಿಂದಂಗೆ ಕನ್ನಡ ಬೋರ್ಡ್ ಕಾಣ್ತದೆ ಕನ್ನಡ ಹಾಡು ಕಳ್ತದೆ ಆಮೇಲೆ ರಿಕ್ಷಾದ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ಅಂತ ಕೇಳ್ತಾನೆ ಬಸ್ಸಲ್ಲಿ ಕೂತ್ರೆ ಟಿಕೆಟ್ ಎಲ್ಲಿಗೆ ಅಂತ ಕೇಳ್ತಾನೆ ಇದ್ದಕ್ಕಿದ್ದಂಗೆ ನಾನು ಬಹುಸಂಖ್ಯಾಕರ ಭಾಗ ಆಗ್ತೇನೆ ಅಲ್ಲಿಂದ ಪುನಃ ಡೆಲ್ಲಿಗೆ ಒಂದು ಏರ್ಪೋರ್ಟ್ಲಿ ಇಳಿದ ಕೂಡಲೇ ನಾನು ಭಾಷಾ ಅಲ್ಪಸಂಖ್ಯಾಕನಾಗ್ತಾನೆ ಹಾಗಾದ್ರೆ ಒಂದು ಪ್ರಶ್ನೆ ನನ್ನ ನಿಜವಾದ ಐಡೆಂಟಿಟಿ ಎಲ್ಲಿದೆ ಡೆಲ್ಲಿಯಲ್ಲಿದೆಯೋ ಬೆಂಗಳೂರಿನಲ್ಲಿ ನಾನು ಬೆಂಗಳೂರಿಗೆ ಹೋದ್ರೆ ನನ್ನ ಊರು ಅಂತ ಬೆಂಗಳೂರಿಗೆ ಹೋದ್ರೆ ಓ ಏನು ಡೆಲ್ಲಿ ಅವರು ಯಾವಾಗ ಬಂದಿದ್ದು ಅಂತ ಕೇಳ್ತೀನಿ ನಾನು ಬೆಂಗಳೂರಿಂದ ವಸಂತ ಕುಂಜಕ್ಕೆ ಬಂದ್ರೆ ನನ್ನ ನೇಬರ್ ಒಬ್ರು ಬಿಹಾರಿ ಅಜ್ಜ ಇದ್ದಾರೆ ಅವರು ಕ್ಯಾ ಹಾಲೆ ಕರ್ನಾಟಕವಾಲಾ ಅಂತ ನನ್ನದವ್ರು ಕರ್ನಾಟಕದವನು ಅಂತ ಗುರುತಿಸ್ತಾರೆ ಬೆಂಗಳೂರಿಗೆ ಹೋದ್ರೆ ಡೆಲ್ಲಿ ಅವರು ಅಂತ ಗುರುತಿಸ್ತಾರೆ ರಾಮಾನುಜನ ಅಮೇರಿಕೆ ಹೋದ್ರೆ ಹೌ ಆರ್ ಯು ಹೌ ಇಸ್ ಇಂಡಿಯಾ ಅಂತ ಅವ್ರು ಕೇಳ್ತಾರೆ ಹಿ ಇಸ್ ರೆಪ್ರೆಸೆಂಟಿಂಗ್ ಇಂಡಿಯಾ ಆದ್ರೆ ರಾಮಾನುಜನ್ ಮೈಸೂರಿಗೆ ಬಂದ್ರೆ ಏನ್ ಸರ್ ಅಮೆರಿಕಾದಲ್ಲಿ ಸಮಾಚಾರ ಅಂತ ನಾವು ಅವರನ್ನು ಅಮೆರಿಕನ್ ಹಾಗೆ ನೋಡ್ತೀವಿ ಹಾಗಾದ್ರೆ ನಿಜವಾದ ನಮ್ಮ ಸಾಂಸ್ಕೃತಿಕ ಅಸ್ಮಿತೆ ಎಲ್ಲಿದೆ ಒಂಥರ ಫ್ಲೋಟ್ ನಾನು ಹಿಂದೆ ಒಂದು ಲೇಖನ ಬರೆದೆ ನಾವು ಒಂಥರ ತೇಲುವ ದ್ವೀಪಗಳು ಅಂತ ಫ್ಲೋಟಿಂಗ್ ಐಲ್ಯಾಂಡ್ಸ್ ಅಂತ ತೇಲುವ ದ್ವೀಪಗಳು ನಮ್ಮ ದ್ವೀಪ ತೇಲುವ ದ್ವೀಪಗಳು ಇದು ಎಲ್ಲಿಯೂ ದಡ ಮುಟ್ಟೋದೇ ಇಲ್ಲ ಇದು ತೇಲ್ತಾ ಇರ್ತದೆ ಇದು ಅಂದ್ರೆ ನಾನು ಇದನ್ನ ಸರಿ ಹೇಳ್ಬೇಕು ಅಂತಂದ್ರೆ ಡೆಲ್ಲಿಂದ ವಿಮಾನ ಹತ್ತಿ ಬೆಂಗಳೂರಿಗೆ ಇಳಿಲಿಕ್ಕೆ ಮೊದಲು ಆಕಾಶದಲ್ಲಿ ಹಾರುವ ವಿಮಾನ ಇದೆಯಲ್ಲ ಅದಕ್ಕೆ ಈ ನೆಲವು ಇಲ್ಲ ಆ ನೆಲವೂ ಇಲ್ಲ ಅಂತ ಒಂದು ಸ್ಥಿತಿ ನಮ್ಮದು ನಮಗೆ ನಮ್ಮದೇ ಆದಂತ ಒಂದು ಸಾಂಸ್ಕೃತಿಕ ಅಸ್ಮಿತೆ ಇಲ್ಲ ಅಥವಾ ಸ್ವಲ್ಪ ಕನ್ನಡ ಸ್ವಲ್ಪ ಡೆಲ್ಲಿ ಸ್ವಲ್ಪ ಕರ್ನಾಟಕ ಇದನ್ನ ಎಲ್ಲ ಸೇರಿಸಿಬಿಟ್ಟು ಆ ನಾವು ಇನ್ನೇನೋ ಒಂದು ಆಗ್ಬಿಟ್ಟಿದ್ದೀವ ಅಂತ ನನ್ನನ್ನು ಬಹಳ ಜನ ಕೇಳ್ತಾರೆ ಏನು ಸೊಮ್ಮೆ ರಿಟೈರ್ಡ್ ಆದ ಮೇಲೆ ನೀವು ಈ ಈ ಪದ್ಯಕ್ಕೆ ಮತ್ತೆ ನಾನು ಬರ್ತೇನೆ ಅದು ಕೊನೆಯದು ಆ ಏನ್ ಸ್ವಾಮಿ ನೀವು ರಿಟೈರ್ಡ್ ಆದ್ಮೇಲೆ ಡೆಲ್ಲಿಲಿ ಹಾಕಿದ್ದೀರಿ ಊರಿಗೆ ಬರ್ಬೋದಲ್ಲ ಅಂತ ಅವರಿಗೆ ನಾನು ಕೇಳುವ ಒಂದು ಪ್ರಶ್ನೆ ಹೌದು ಊರಿಗೆ ನಾನು ಬರ್ಬೇಕೆಂಬುದು ಸರಿ ಆದ್ರೆ ನನ್ನ ಕಲ್ಪನೆಯ ಊರಿನಲ್ಲಿ ನನ್ನ ತಂದೆ ಇದ್ರು ಅವ್ರೀಗ ಇಲ್ಲ ನನ್ನ ತಾಯಿ ಇದ್ರು ಅವ್ರೀಗ ಇಲ್ಲ ನನ್ನ ಅಣ್ಣಂದ್ರ ಇದ್ರು ಅವರು ಎಲ್ಲೆಲ್ಲೋ ಹೋಗಿದ್ದಾರೆ ನನ್ನ ಅಣ್ಣನ ಮಕ್ಕಳು ನಾನು ಇರುವಾಗ ಇರ್ಲೇ ಇಲ್ಲ ಅವ್ರು ಈಗ ಇದ್ದಾರೆ ಅವರಿಗೆ ನನ್ನ ಪರಿಚಯವೇ ಇಲ್ಲ ನಾನು ಪಂಜಾ ಎಂಬ ಊರಿನಲ್ಲಿ ಬಸ್ ಇಳಿದ್ರೆ ಒಂದು ಕಾಲದಲ್ಲಿ ನಾನು ಶಾಲೆಗೆ ಹೋಗುವಾಗ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ರೆ ನನ್ನನ್ನು ಇಪ್ಪತ್ತು ಜನ ಮಾತಾಡ್ತಾ ಇದ್ರು ಏನಣ್ಣ ಹೇಗಿದ್ದಿ ಅಪ್ಪ ಹೇಗಿದ್ದಾರೆ ಅದು ಇದು ಕೇಳ್ತಾ ಇದ್ರು ಈಗ ನಾನು ಪಂಜಾಬ್ ಬಸ್ ಸ್ಟ್ಯಾಂಡ್ ನನ್ನನ್ನು ಯಾರು ಕೇಳುದಿಲ್ಲ ನೀವು ಅಂತಲೇ ಗೊತ್ತಿಲ್ಲ ನನಗೆ ಸೊ ನನಗಿಂತ ಹಿರಿಯರೆಲ್ಲ ತೀರಿ ಹೋಗಿದ್ದಾರೆ ಹೊಸ ತಲೆಮಾರನವರು ನನಗೆ ಗೊತ್ತಿಲ್ಲ ಅಂದ್ರೆ ನನ್ನ ಊರಿಗೆ ನಾನೇ ಅಪರಿಚಿತ ನನ್ನ ಊರಿಗೆ ನಾನೇ ಅಪರಿಚಿತ ಇದನ್ನೊಂದು ಮೆಟಾಫರ್ ರೂಪದಲ್ಲಿ ಒಂದು ರೂಪಕರ ತರ ಹೇಳ್ಬೇಕು ಅಂತಂದ್ರೆ ನಾನು ಇದು ಇಲ್ಲಿಂದ ಡೆಲ್ಲಿಂದ ಊರಿಗೆ ಹೋದ್ರೆ ನಮ್ಮ ಅಪ್ಪ ಈಗ ಅವ್ರು ತೀರಿಕೊಂಡಿದ್ದಾರೆ ಆದ್ರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇರೋದು ಅಂತಂದ್ರೆ ಅವ್ರು ನಾನು ಹೋದ ತಕ್ಷಣ ಬಾಮಗ ಅಂತ ಹೇಳಿ ಅವ್ರ ತಲೆಯಲ್ಲಿ ಒಂದು ಮುಂಡಾಸಿತ್ತು ಇತ್ತು ಆ ಮುಂಡಾಸನ್ನ ತೆಗೆದು ಬೆಂಚು ಒರೆಸಿ ಕೂತುಕೋ ಅಂತ ಹೇಳ್ತಾ ಇದ್ರು ಅವರು ನೋಡಿ ಇದು ಇದು ನನಗೆ ಬಹುಶಃ ಅತ್ಯಂತ ಒಂದು ನೋವಿನ ಕ್ಷಣ ಅದು ಅದು ಅಂದ್ರೆ ನನ್ನ ಮನೆಗೆ ನಾನು ಎಷ್ಟು ಗೆಸ್ಟ್ ಆಗಿ ಅಂತಂದ್ರೆ ನನ್ನ ಅಪ್ಪನೇ ತಲೆಯಿಂದ ಮುಂಡಾಸನ್ನ ತೆಗೆದು ಬೆಂಚ್ ಒರೆಸಿ ನನ್ನನ್ನು ಕೂತ್ಕೋ ಅಂತ ಹೇಳ್ತಾ ನಾನು ಹೋಗಿರೋದು ನನ್ನ ಮನೆಗೆ ಆದ್ರೆ ನನ್ನ ಅಪ್ಪನ ದೃಷ್ಟಿಯಿಂದ ನನ್ನ ಮನೆಗೆ ಗೆಸ್ಟ್ ಸೊ ನನ್ನ ಐಡೆಂಟಿಟಿ ಎಲ್ಲಿದೆ ಹೀಗೆ ಈ ಐಡೆಂಟಿಟಿ ಕ್ರೈಸಿಸ್ ಇದೆಯಲ್ಲ ಅಸ್ಮಿತೆಯ ಕ್ರೈಸಿಸ್ ಇದೆಯಲ್ಲ ಇದು 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 ಇಲ್ಲಿದ್ದವರಿಗೆ ಗೊತ್ತಾಗ್ತದೆ ಈಗ ಹೊರಗಿನವರಿಗೆ ಈಗ ಬೆಂಗಳೂರಿನಂತವರಿಗೆಲ್ಲ ಬೆಂಗಳೂರಲ್ಲಿ ಇವಾಗ ನಮ್ಮ ಸಾಹಿತ್ಯ ಅಕಾಡೆಮಿ ಅಥವಾ ಅವರಿಗೆಲ್ಲ ಏನಂದ್ರೆ ಡೆಲ್ಲಿಯಲ್ಲಿ ಇರುವ ನಾವು ಆ ಅವರ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕಿರುವ ಇರುವ ಜನಗಳು ನಾವು ಅವ್ರು ಫೋನ್ ಮಾಡ್ತಾರೆ ಸರ್ ನಮ್ದೊಂದು ಸಾಂಸ್ಕೃತಿಕ ತಂಡ ಬರ್ತಾರೆ ಸರ್ ಒಂದು ಪ್ರೋಗ್ರಾಂ ಅರೇಂಜ್ ಮಾಡಿ ಸರ್ ನಮ್ಮದೊಂದು ಕಲಾವಿದರ ತಂಡ ಬರ್ತದೆ ಒಂದು ಪ್ರೋಗ್ರಾಂ ಅರೇಂಜ್ ಮಾಡಿ ಸರ್ ನಿಮ್ಮಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂದ್ರೆ ಒಂಥರ ಕೊಲೋನಿಯಲ್ ಸಿಚುವೇಶನ್ ಇದೆ ನೀಯೋ ಕೊಲೋನಿಯಲ್ ಸಿಚುವೇಶನ್ ಅವರು ಬರ್ತಾರೆ ನಾವು ಅವ್ರಿಗೆ ಅವ್ರಿಗೆ ರೂಮ್ ಮಾಡಿ ಕೊಡಬೇಕು ಊಟ ಕೊಡಬೇಕು ಅವ್ರ ಕಾರ್ಯಕ್ರಮ ನೋಡ್ಬೇಕು ಕಳಿಸ್ಬೇಕು ಆದ್ರೆ ಕಳೆದ ಇಪ್ಪತ್ತೆರಡು ವರ್ಷದಲ್ಲಿ ಕರ್ನಾಟಕದ ನನ್ನ ಗೆಳೆಯರು ಬಿಟ್ರೆ ನವೀನ್ ಅಂತ ಗೆಳೆಯರು ಬಿಟ್ರೆ ಎಷ್ಟು ಜನ ನನ್ನನ್ನು ಕರ್ನಾಟಕಕ್ಕೆ ಕರೆದಿದ್ದಾರೆ ಯಾವ ಯೂನಿವರ್ಸಿಟಿ ಅವರು ಕರೆದಿಲ್ಲ ಸಂಸ್ಕೃತಿ ಇಲಾಖೆಯವರು ಕರೆದಿಲ್ಲ ಸಾಹಿತ್ಯ ಅಕಾಡೆಮಿ ಒಂದು ಸೆಮಿನಾರಿಗೆ ಕರೆದಿಲ್ಲ ಇವತ್ತಿನವರೆಗೆ ಕರೆದಿಲ್ಲ ಸೊ ಇದನ್ ಇದನ್ನ ನೀವು ಅಂದ್ರೆ ನಾನು ಇದನ್ನ ಆರೋಪ ಅಂತ ಹೇಳ್ತಾ ಇಲ್ಲ ನಮ್ಮ ಪರಿಸ್ಥಿತಿಯನ್ನೇ ಹೇಳ್ತಾ ಇರೋದು ನಾನು ನಮ್ಮ ಪರಿಸ್ಥಿತಿ ಎ ಕೆ ರಾಮಾನುಜನನ್ನ ಏರ್ ಫೇರ್ ಕೊಟ್ಟು ಯಾರ್ ಕಳ್ಸ್ಕೊಳ್ತಾರೆ ಅಲ್ಲಿಂದ ಇಲ್ಲಿಗೆ ಆದ್ರೆ ಇಲ್ಲಿಂದ ಅಕ್ಕ ಸಮ್ಮೇಳನ ಮಾಡಿದರೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ನೂರು ಜನ ತಯಾರಾಗ್ತಾರೆ ಮಿನಿಸ್ಟರ್ಗಳ ಮಕ್ಕಳು ಬ್ಯೂರೋಕ್ರಾಟ್ಸ್ ಮಕ್ಕಳು ಆಮೇಲೆ ಇನ್ಫ್ಲೂಯನ್ಸ್ ಮಾಡೋರು ಎಲ್ಲ ಮಾಡಿ ಅವಾಗ ಬೇಕಾದ್ರೆ ರಾಮಾನುಜನ್ ಸಹ ಕೇಳ್ತಾರೆ ಸರ್ ನಮ್ಮ ಹುಡುಗರು ಬರ್ತಾರೆ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ಅಂತ ಕೇಳ್ತಾರೆ ಸೊ ಇದು ಪರಿಸ್ಥಿತಿ ಅಂದ್ರೆ ನಿಮಗೆ ಒನ್ ವೇ ಟ್ರಾಫಿಕ್ ಇದೆ ಟೂ ವೇ ಟ್ರಾಫಿಕ್ ಇಲ್ಲದ್ರಿಂದ ನಮ್ಮ ಅಸ್ಮಿತೆಯ ಪ್ರಶ್ನೆ ಇನ್ನಷ್ಟು ಆಗ್ತದೆ ಇನ್ನಷ್ಟು ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ರಾಮಾನುಜನ್ ಈ ಒಂದು ಫ್ಲೋಟಿಂಗ್ ಅಥವಾ ಏನು ನಾನು ಹೇಳಿದ ತೇಲುವ ದ್ವೀಪಗಳು ಅಂತ ನಾನು ಹೇಳಿದ್ರೆ ಆ ಒಂದು ಅನುಭವವನ್ನ ಈ ಕವನದಲ್ಲಿ ಅವ್ರು ಹೇಳ್ತಾರೆ ಅವ್ರು ನಮ್ಮ ಹಾಗೆ ಈಗ ಕವನವನ್ನು ಮತ್ತೆ ನಾನಿದ ಆದ ಮೇಲೆ ನಾನು ಭಾರತೀಯವರು ಇದ್ರೆ ಅವ್ರನ್ನ ಇನ್ನೊಂದು ಮತ್ತೆ ಕೇಳ್ತೇನೆ ದಯವಿಟ್ಟು ಈ ಕೊನೆಯಲ್ಲಿ ಇನ್ನೊಂದ್ಸರಿ ಓದಿ ಅಂತ ಅಲ್ಲಿ ನಮ್ಮ ಹಾಗೆ ನೋಡಿ ನಾವೆಲ್ಲ ಈ ಮಂಗೋಲಿಯಾದ ರಾಜನ ಹಾಗೆ ಬಂದ್ಬಿಟ್ಟಿವಿ ಡೆಲ್ಲಿಗೆ ಏನನ್ನ ಕಾಂಕರ್ ಮಾಡ್ತೇವೆ ಅಂತ ಬಂದಿವಿ ಆಫೀಸ್ ಇರ್ಬೋದು ಕೆಲಸ ಇರ್ಬೋದು ದುಡ್ಡು ಇರ್ಬೋದು ಏನೋ ಬರ್ತೀವಿ ಅಂತ ಇಲ್ಲಿ ಬರುವಾಗ ನಮಗೆ ಏನೋ ಕಂಡಿತು ಕರ್ನಾಟಕ ಸಂಘ ಕಂಡಿತು ಆಮೇಲೆ ಇನ್ಯಾವುದೋ ಯು ಜಿ ಸಿ ಕಂಡಿತ್ತು ಏನೋ ಕಂಡಿತ್ತು ನಾವದೆಲ್ಲ ಬೇಕು ಅಂತ ಹಿಡ್ಕೊಂಡಿವಿ ನಾವು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ತಕ್ಕ ಮಟ್ಟಿಗೆ ಗೆದ್ದುವಿ ಕೂಡ ಜೆ ಎನ್ ಯು ಬೇಕು ಜೆ ಎನ್ ಹೋರಾಟಗಳು ಬೇಕು ಆಮೇಲೆ ಅಲ್ಲೊಂದು ಕನ್ನಡ ಪಿಟ್ಟ ಬೇಕು ಅಲ್ಲಿ ಕೆಲಸ ಮಾಡಿ ಇದೆಲ್ಲ ಮಾಡಿದಿವಿ ನಾವು ಈ ಹೇಗೆ ಈ ಕವನದ ನಾಯಕ ಹಕ್ಕಿಯ ಹಾಡು ಹಿಡಿದು ಕೊಂಬೆ ರೆಂಬೆ ಮಣ್ಣು ಹಿಂಗಾರು ಎಲ್ಲ ಹಿಡಿತಾನೋ ಹಾಗೆ ನಾವು ಹಿಡಿತೇವೆ ಹಿಡಿದ ಮೇಲೆ ಊರಿಗೆ ಹೋಗ್ತಿವ ನಾವು ಊರಿಗೆ ಹೋಗ್ಲಿಲ್ಲ ಹಾಗಾಗಿ ಆ ಕವನ ಏನ್ ಹೇಳ್ತದ ನೋಡಿ ಕೊನೆಗೆ ಇಡೀ ರಾಜ್ಯವನ್ನೆಲ್ಲ ಗೆದ್ದು ಅಂದ್ರೆ ಇದು ಸಿಂಬಾಲಿಕ್ ಇದು ನೀನು ನೀವು ಅದನ್ನ ವಾಚ್ಯವಾಗಿ ರಾಜ್ಯಗೆ ನೀವೇನು ಯುದ್ಧ ಕಟ್ಟಿದಿರ ಸೇನೆ ಅಂತ ಅಂತಲ್ಲ ಅದು ಆ ಕವನದ ಏನದು ರೂಪಕ ಅಥವಾ ಅದರ ಅದರ ಸಂಕೇತಗಳು ಹಾಗಿದೆ ಅವನು ಆನೆ ಕುದುರೆ ಎಲ್ಲ ಕಟ್ಟಿಕೊಂಡು ಹೋದ ಅಂತ ಅದು ಸಿಂಬಾಲಿಕ್ ಅದು ನಾವು ಸಹ ಹಾಗೆ ಬಂದಿದ್ದೇವೆ ತಕ್ಕ ಮಟ್ಟಿಗೆ ಎಲ್ಲರನ್ನೂ ಜಯಿಸಿದ್ದೇವೆ ಇಲ್ಲದ್ರೆ ನಾನು ಡೆಲ್ಲಿಯಲ್ಲಿ ಒಂದು ಮನೆ ಮಾಡಿ ಇಷ್ಟು ವರ್ಷ ಇರೋದಕ್ಕೆ ಹೇಗೆ ಸಾಧ್ಯ ಆಯ್ತು ಈ ಹಿಂದಿಯವರ ಮಧ್ಯೆ ಈ ಮರಾಠಿಗಳ ಮಧ್ಯೆ ಕನ್ನಡದವರೇ ಇಲ್ಲ ಇಲ್ಲಿ ಅಂತವ್ರ ನಡುವೆ ಬದುಕಬೇಕಲ್ಲ ಇಂಗ್ಲಿಷ್ ಕಲ್ತ್ಕೋಬೇಕು ನಾನು ಹೇಳಿ ಕೇಳಿ ಕನ್ನಡದ ಹುಡುಗ ನಾನು ಕನ್ನಡವೇ ಮಾತ್ರ ಕನ್ನಡದಲ್ಲಿ ಎಂ ಎ ಮಾಡಿ ಕನ್ನಡದಲ್ಲಿ ಪಿ ಎಚ್ ಡಿ ಮಾಡಿ ಕನ್ನಡವನ್ನೇ ಉಸಿರಾಗಿ ಇಟ್ಟುಕೊಂಡವನು ಕನ್ನಡವೇ ಇಲ್ಲದಂತ ಒಂದು ಊರಿನಲ್ಲಿ ಬದುಕುದು ಅಂತಂದ್ರೆ ಹೋರಾಟ ಅದು ಅದಕ್ಕೆ ನನಗೆ ಆನೆ ಕುದುರೆ ಹೊಂಟೆ ಎಲ್ಲ ಬೇಕು ವಿದೂಷಕನೂ ಬೇಕು ಎಲ್ಲ ಇಟ್ಟುಕೊಂಡು ನಾವು ಗೆಲ್ತೇವೆ ಎಲ್ಲ ಗೆದ್ದ ಮೇಲೆ ಅವ ರಾಜನ ಹಾಗೆ ಮತ್ತೆ ಊರಿಗೆ ಹೋಗ್ಲಿಲ್ಲ ನಾನು ಅದಕ್ಕಿನ್ನ ಹೇಳಿದ್ದು ಈಗ ನನ್ನ ಕೇಳ್ತಾರ ನೀ ಊರಿಗೆ ಹೋಗುದಿಲ್ಲ ಅಂತ ಅಲ್ಲಿ ಹೋದ್ರೆ ಯಾರಿದ್ದಾರೆ ಹೋಗೋದೇ ಇಲ್ಲ ಆದ್ದರಿಂದ ಆ ಕವನ ಹೇಳ್ತಾ ನೋಡಿ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಮನೆಗೆ ಹೋಗಲಿಲ್ಲ ಅಂತ ಸೊ ಈ ಹೊರನಾಡ ಕನ್ನಡಿಗರು ಎಲ್ಲೆಲ್ಲೋ ಹೋಗ್ತಾರೆ ಸಾಧನೆ ಮಾಡ್ತಾರೆ ಹೋಟೆಲ್ ಇಡ್ತಾರೆ ಏನೇನೋ ಮಾಡ್ತಾರೆ ಆದ್ರೆ ಮತ್ತೆ ಅವರು ತಮ್ಮ ಸ್ವಂತ ಮಣ್ಣಿಗೆ ಹೋಗುದೇ ಇಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕೆಂತಂದ್ರೆ ಆ ಒಂದು ಊರು ನೀವು ಏನು ಆ ಊರು ಅಂತ ಹೇಳ್ತಾರೆ ಇವನು ಇಷ್ಟೆಲ್ಲ ಗೆದ್ದು ಸಾಮ್ರಾಜ್ಯವನ್ನೆಲ್ಲ ಮಾಡಿಕೊಂಡು ಊರಿಗೆ ಹೋಗುವಂಗಿಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಸೊ ಇದು ನಮ್ಮೆಲ್ಲರ ಪರಿಸ್ಥಿತಿ ಆದ್ದರಿಂದಲೇ ಈ ಕವನವನ್ನ ಹೊರನಾಡ ಕನ್ನಡಿಗರ ಸಾಂಸ್ಕೃತಿಕ ಅಸ್ಮಿತೆ ನಾವು ದಂಡೆತ್ತಿ ಬರ್ತೇವೆ ಏನೋ ಸಾಧನೆ ಮಾಡ್ತೇವೆ ಆದ್ರೆ ಮತ್ತೆ ಹಿಂದಕ್ಕೆ ಹೋಗಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಯಲ್ಲಿ ತೇಲುವ ದ್ವೀಪಗಳಾಗಿ ನಾವು ಉಳಿದು ಬಿಡ್ತೀವಿ ಹಾಗಾಗಿ ಈ ಕವನದ ಒಳಗಡೆ ಒಂದು ವಿಷಾದ ಇದೆ ಒಂದು ವಿಷಾದ ಆ ವಿಷಾದ ಮಡುಗಟ್ಟುವುದು ಆ ಕವನದ ಕೊನೆಯ ಸಾಲಿನಲ್ಲಿ ಸೊ ಗೆಳೆಯರೆ ಆ ಬಹುಶಃ ಆ ಅರ್ಥ ಆಯ್ತು ಅಂತ ಕಂಡಿದ್ದೇನೆ ಮತ್ತೆ ಆ ಕವನವನ್ನ ನೀವು ಇನ್ನೊಂದ್ಸಾರಿ ಓದಿ ಅವರ ಹೊಕ್ಕುಳಲ್ಲಿ ಹೂವಿಲ್ಲ ಕವನ ಸಂಕಲನದಲ್ಲಿ ಆ ಒಂದು ಚಿಕ್ಕ ಕವನ ಇದೆ ಅದರಲ್ಲಿ ಹೆಚ್ಚು ದೊಡ್ಡ ಕವನ ಅಲ್ಲ ಅದು ಸರಳವಾಗಿದೆ ಆದ್ರೆ ಅದು ಅತ್ಯಂತ ಸರಳವಾದ್ರೂ ಕೂಡ ಅತ್ಯಂತ ಗಹನವಾಗಿ ನಾನು ಆರಂಭದಲ್ಲಿ ಹೇಳಿದಾಗೆ ಒಂದು ಪ್ರತಿಮೆಯಾಗಿ ಒಂದು ಕಥೆಯನ್ನೇ ಒಂದು ಪ್ರತಿಮೆ ಅದು ಕತೆಯೇ ಪ್ರತಿಮೆ ಅದು ಆಕ್ಚುಲಿ ಕತೆ ಓದುವಾಗ ನಿಮಗೆ ಏನು ಕತೆ ಸಿಗ್ತದೆ ಆ ಕಥೆಯಷ್ಟಕ್ಕೆ ಲಿಮಿಟ್ ಆಗಿಲ್ಲ ಅದು ಅದು ಕತೆ ಆಚೆಗೆ ದಾಟಿಕೊಳ್ತಾ ಹೋಗ್ತದೆ ಎಂಬುದಕ್ಕೆ ನಾನು ಇಷ್ಟು ವಿವರಣೆಗಳನ್ನ ನಿಮಗೆ ಕೊಡಬೇಕಾಯ್ತು ಸೊ ಇದು ಹೊರನಾಡ ಕನ್ನಡಿಗರ ಅಸ್ತಿತ್ವ ಅಸ್ತಿತ್ವ ಎಲ್ಲಿದೆ ಎಂಬುದರ ಹುಡುಕಾಟ ಮತ್ತೆ ಹಿಂದೆ ಮತ್ತೆ ಮನೆಗೆ ಹೋಗಲಾಗದ ಒಂದು ಸ್ಥಿತಿಯಲ್ಲಿ ನೀವು ಹೋಗಿ ಎಲ್ಲವನ್ನು ಗೆದ್ದು ಅಲ್ಲೇ ಉಳಿದುಕೊಂಡು ಅದ್ರಲ್ಲಿ ಸುಖ ಇಲ್ಲ ಅಂತ ಹೇಳುದಿಲ್ಲ ಈಗ ಅಷ್ಟೆಲ್ಲ ಗೆದ್ದು ಹಕ್ಕಿ ಹಾಡು ಕೇಳ್ತಾನ ಅವನು ಅದೆಲ್ಲ ಇದೆ ಆದರೆ ಆ ಊರಿಗೆ ಅವುಗಳನ್ನೆಲ್ಲ ತಕೊಂಡು ಹೋಗ್ಲಿಕ್ಕೆ ಆಗದೆ ಅಲ್ಲೇ ಉಳು ಉಳಿದಿದ್ದ ಒಂದು ಕತೆ ನಿಮಗೆಲ್ಲ ಗೊತ್ತಿದೆ ಏಕೆ ರಾಮಾನುಜನ್ ಅಲ್ಲಿ ತೀರಿಕೊಂಡ್ರು ಅಂತ ಹೇಳುವ ಕತೆ ನಿಮಗೆ ಗೊತ್ತಿದೆ ಸೊ ಇಷ್ಟು ಈ ಕವನದ ಬಗ್ಗೆ ನಾನು ಹೇಳಬೇಕಾಗಿರೋದು ಆ ಬಹುಶಃ ಏನಾದ್ರೂ ನಿಮಗೆ ಸಮಸ್ಯೆ ಇದ್ರೆ ಅದರ ಬಗ್ಗೆ ಕೇಳ್ಬೋದು ಈ ಹಿನ್ನೆಲೆಯಲ್ಲಿ ಇನ್ನೊಂದ್ಸರಿ ಭಾರತೀಯರು ಆ ಕವನವನ್ನು ಓದಿ ಅಂತ ನಾನು ಕೇಳ್ಕೊಳ್ತೇನೆ ನೀವು ಹೀಗೆ ಓದಿ ಹೊರನಾಡ ಕನ್ನಡ ದಂಡೆತ್ತಿ ಹೋಗುವುದು ಅಲ್ಲಿ ಸಿಕ್ಕಿದನೆಲ್ಲ ಹಿಡ್ಕೊಳ್ಳುವುದು ಮತ್ತೆ ವಾಪಸ್ ಮನೆಗೆ ಹೋಗದೆ ನಮ್ಮ ಹಾಗೆ ಊರ ಹೋದಲ್ಲೇ ಉಳ್ಕೊಳ್ಳುವುದು ಇಷ್ಟನ್ನು ಇಟ್ಕೊಂಡ್ರೆ ಕವನ ಅರ್ಥ ಆಗ್ತದೆ ಓವರ್ ಟು ಭಾರತಿ ಹ ಇನ್ನೊಮ್ಮೆ ಆ ಕವಿತೆಯನ್ನು ಓದ್ತಾ ಇದ್ದೇನೆ ಆ ಹಕ್ಕಿ ಬೇಕಾದರೆ ಮಂಗೋಲಿಯಾದಲ್ಲಿದ್ದ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಅವನು ಯಾವುದೋ ದೂರ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿ ಹಾಡು ಕೇಳಿಸಿ ಆ ಹಾಡು ನನಗೆ ಬೇಕು ಎಂದು ಹಾಡಿಗೆಂದು ಹಕ್ಕಿ ಹಿಡಿದು ಹಕ್ಕಿಯ ಜೊತೆಗೆ ಗೂಡೆತ್ತಿ ಗೂಡಿನಡಿ ರೆಂಬೆ ರೆಂಬೆಗೆ ಕೊಂಬೆ ಕೊಂಬೆಗೆ ಮರ ಮರದಡಿಯ ಬೇರು ಬೇರು ಸುತ್ತಿನ ಹೆಂಟೆ ಮಣ್ಣು ಆ ಊರು ನೀರು ಹಿಂಗಾರು ಆ ಪ್ರದೇಶ ದೇಶ ಆ ಇಡೀ ರಾಜ್ಯ ಎಲ್ಲ ಹೊತ್ತು ಹಾಕಬೇಕು ಎನಿಸಿ ಇದ್ದ ಬಿದ್ದ ಆನೆ ಕುದುರೆ ರಥ ಸೈನ್ಯ ಎಲ್ಲ ಕೂಡಿಸಿ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಮನೆಗೆ ಹೋಗಲಿಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಆ ಈಗ ಇಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಈ ಒಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋರು ಅಥವಾ ಪ್ರಶ್ನೆಗಳನ್ನ ಏನಾದರೂ ಕೇಳೋರು ಇದ್ರೆ ದಯವಿಟ್ಟು ಕೇಳಬಹುದು ಅಂತೇಳಿ ವಿನಂತಿ ಮಾಡ್ತೇನೆ ಇಷ್ಟೊತ್ತು ಆಗ್ಲೇ ಆ ಸರ್ ಅದನ್ನ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದಾರೆ ಆ ಹೊರನಾಡ ಕನ್ನಡಿಗರ ಸಾಂಸ್ಕೃತಿಕ ಅಸ್ಮಿತೆಯ ಕುರಿತಾಗಿನೇ ಈ ಕವನ ಆ ರಚನೆ ಆಗಿದೆ ನ ಹಿನ್ನೆಲೆಯಲ್ಲಿ ಇದುವರೆಗೂ ಸಮಕಾಲೀನ ಕಾವ್ಯದ ಕುರಿತು ಮತ್ತು ಎ ಕೆ ರಾಮಾನುಜಂ ಅವರ ಈ ಕವನದ ಕುರಿತು ವಿಶ್ಲೇಷಣೆ ಮಾಡಿದಂತ ಆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರಿಗೆ ಜನಶಕ್ತಿ ಮೀಡಿಯಾ ಮತ್ತು ಕವನವನ್ನ ಆ ಅಚ್ಚುಕಟ್ಟಾಗಿ ಸೊಗಸಾಗಿ ನಮ್ಮ ಮುಂದೆ ವಾಚನ ಮಾಡಿದಂತ ಡಾಕ್ಟರ್ ಭಾರತೀ ದೇವಿಯವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಇಷ್ಟೊತ್ತು ಈ ಝೂಮ್ ಲಿಂಕ್ ಮತ್ತು ಫೇಸ್ಬುಕ್ ಮೂಲಕ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಜನಶಕ್ತಿ ಮೀಡಿಯಾ ಮತ್ತು ಈ ವಾರದ ಕವಿತೆಯ ತಂಡದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೇ ರೀತಿ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಮತ್ತೊಂದು ಕವನದ ಜೊತೆಗೆ ಅದರ ಓದು ಮತ್ತು ವಿಶ್ಲೇಷಣೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಇಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಸ್ತೇವೆ ನಮಸ್ಕಾರ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋವನ್ನ ಇತರ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ